ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದೆ, ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ. ಓಕೆ, ವಾಸ್ತು ಬಗ್ಗೆ ವಿಶೇಷ ರೀತಿಯಲ್ಲಿ ಪಂಚತತ್ವಗಳ ಬಗ್ಗೆ ಮಾತಾಡಿದ್ದೆ. ಸೊ ಯಾವ ರೀತಿ ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಅಥವಾ ನೀರಿನ ಬಗ್ಗೆ ನಿನ್ನೆ ಹೇಳಿದ್ದೇನೆ, ನೀರನ್ನು ವೇಸ್ಟ್ ಮಾಡಿದರೆ ಲಿಕ್ವಿಡ್ ಮನಿ ಯಾವ ರೀತಿ ನಿಲ್ಲುವುದಿಲ್ಲ, ಅದರ ಬಗ್ಗೆ ಮಾತಾಡಿದ್ದೇನೆ. ಇವತ್ತು ಉಳಿದ ಎಲಿಮೆಂಟ್ಸ್ಗಳ ಬಗ್ಗೆ ಖಂಡಿತ ಮಾತಾಡ್ಬಿಡೋಣ. ಈಗ ತುಂಬ ಸಮಯ ಅಲ್ವಾ, ತುಂಬ ಜನಕ್ಕೆಲ್ಲ ಟೆನ್ಷನ್, ತುಂಬ ಸಮಯ ಚೆನ್ನಾಗಿಲ್ಲ ಅಲ್ವಾ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಅಲ್ವಾ, ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಒಂದೇ ಪರಿಸ್ಥಿತಿ ಬಂದುಬಿಟ್ಟಿದೆ ಅಲ್ವಾ. ಎಲ್ಲರಿಗೂ ಕೂಡ ತೊಂದರೆ, ಎಲ್ಲರೂ ಕೂಡ ಇರಿಟೇಷನ್ ಅಂತ ಹೇಳಿದೆ, ತುಂಬ ಇರಿಟೇಷನ್, ತುಂಬ ಕಿರಿಕಿರಿ. ಪಾಪ ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಕೆಲಸ ಇಲ್ಲ, ಕೆಲವರಿಗೆ ಕೆಲಸ ಬರ್ತಾ ಇಲ್ಲ, ಆಪರ್ಚುನಿಟೀಸ್ ಇಲ್ಲ, ಇಂಥ ಪರಿಸ್ಥಿತಿ. ಹಣ ಯಾರು ಓಟ್ ಮಾಡಿಟ್ಟಿದ್ದಾರೆ ಅವರಿಗೆ ಪರವಾಗಿಲ್ಲ, ಹಣ ಯಾರು ಓಟ್ ಮಾಡಿಟ್ಟಿಲ್ಲ ಅವರು ಈ ತಿಂಗಳೆಲ್ಲ ಕಮಿಟ್ಮೆಂಟ್ಗೆ ಬೇಕಾಗಿ ಅಲ್ವಾ, ಬ್ಯಾಂಕ್ ಲೋನ್ ಕಟ್ಟಬೇಕು ಹೆಚ್ಚಿನವ್ರಿಗೆ, ಅದು ಟೆನ್ಷನ್ ಜಾಸ್ತಿ ಎಲ್ಲರಿಗೂ ಕೂಡ. ಬ್ಯಾಂಕ್ ಲೋನ್ ಕಟ್ಟಬೇಕಪ್ಪ, ಏನಪ್ಪ ಮಾಡೋದು, ಕಮಿಟ್ಮೆಂಟಿಗೆ ಫೇಲ್ಯೂರ್ ಆಗ್ತಾ ಉಂಟು, ಆ ರೀತಿ ಅಲ್ವಾ. ಸೊ ನಾನು ಹೇಳೋದಾದರೆ ನೋಡಿ, ಗೋಚರದ ಗ್ರಹಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆ ರಾಹು ಆರಿದ್ರ ನಕ್ಷತ್ರದಲ್ಲಿ, ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ, ಶನಿ ಉತ್ತರಾಷಾಢ ನಕ್ಷತ್ರದಲ್ಲಿ, ಅದರ ಜೊತೆಗೆ ಗುರು ಧನುರಾಶಿಯಲ್ಲಿ, ಆತ ಕೂಡ ಉತ್ತರಾಷಾಢ ನಕ್ಷತ್ರ. ಓಕೆ, ಇನ್ನು ಗುರು ಏನು ಚೇಂಜ್ ಆಗ್ತಾನೆ ಅದರ ಬಗ್ಗೆ ಮೊನ್ನೆ ಮಾತಾಡಿದ್ದೆ ನಿಮಗೆ. ಇಲ್ಲಿ ಮುಖ್ಯವಾಗಿ ಶನಿ ಮಕರ ರಾಶಿಯಲ್ಲಿರುವುದರಿಂದ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿ, ಯಾವಾಗ ಕಷ್ಟ ಅಂತ ಬರುತ್ತೆ ಶನಿ ಕೆಲಸ ಮಾಡ್ತಾನೆ ಅಂತ ಅರ್ಥ, ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರ. ಸೊ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತೀರ. ನಾನು ಹೇಳೋದಾದರೆ ಇದರಿಂದ ಮುಕ್ತರಾಗಬೇಕಾದ್ರೆ, ಸೊ ನಿಮಗೆ ನಾನು ಹೇಳೋದಾದರೆ ಗಜೇಂದ್ರ ಮೋಕ್ಷದ ಪಾಠ ಅಲ್ವಾ, ಗಜೇಂದ್ರ ಮೋಕ್ಷ. ಸೊ ಗಜೇಂದ್ರ ಮೋಕ್ಷದ ಪಾಠವನ್ನು ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಓದಿಕೊಳ್ಳಿ ಅಂತ ಹೇಳ್ತೇನೆ. ಅಥವಾ ನೀವು ಯೂಟ್ಯೂಬ್ಗೆ ಹೋದರೆ ಅಲ್ಲಿ ತುಂಬ ಜನ ವಿದ್ವಾಂಸರು ಗಜೇಂದ್ರ ಮೋಕ್ಷದ ಬಗ್ಗೆ ನೀಡಿದ ಪ್ರವಚನ ಇದೆ. ಶ್ರೀಮದ್ ಭಾಗವತದಲ್ಲಿ ಬರುವಂಥ ಗಜೇಂದ್ರ ಮೋಕ್ಷದ ಪ್ರವಚನ ತುಂಬ ಜನ ನೀಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯರು ನೀಡಿದಂತಹ ಪ್ರವಚನ ಕೂಡ ಯೂಟ್ಯೂಬಲ್ಲಿ ಲಭ್ಯವಿದೆ. ಒಂದೊಂದು ಗಂಟೆಯ ಪ್ರವಚನ ಇದೆ. ಬೇರೆ ಗುರುಗಳು ನೀಡಿದಂತೂ ಕೂಡ ಇದ್ದೇ ಇದೆ. ಸೊ ಅದನ್ನು ಕೂಡ ಕೇಳಿಸ್ಕೊಳ್ಬೋದು ನೀವು, ಪರವಾಗಿಲ್ಲ. ಈಗ ನನಗೆ ಓದಲಿಕ್ಕೆ ಆಗ್ತಾಯಿಲ್ಲ, ಬುಕ್ಸ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಅಲ್ವಾ, ಸೊ ಅದೆಲ್ಲ ಬೇಕಾಗಿಲ್ಲ. ಸೊ ನೀವೇನು ಮಾಡ್ಬೋದು, ಯೂಟ್ಯೂಬ್ಗೆ ಹೋಗಿ ಗಜೇಂದ್ರ ಮೋಕ್ಷ ಅಂತ ನೀವು ಹಾಕಿದ್ದೆ, ಗಜೇಂದ್ರ ಮೋಕ್ಷ ಪ್ರವಚನ ಅಂತ ಹಾಕಿದರೆ ನಿಮಗೆ ಬರುತ್ತೆ ಒಂದಷ್ಟು ಲಿಸ್ಟ್. ಗಜೇಂದ್ರ ಮೋಕ್ಷ ಪ್ರವಚನ ಇನ್ ಕನ್ನಡ ಅಂತ ಬರೆದ್ರು ಕೂಡ ಬರುತ್ತೆ ನಿಮಗೆ, ಕನ್ನಡದಲ್ಲಿ ಬೇಕಾದರೆ ಅಲ್ವಾ. ತುಂಬ ಚೆನ್ನಾಗಿದೆ. ಸೊ ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳಿದೆ. ಅದನ್ನು ಕೇಳಿಸ್ಕೊಂಡಾಗ ಈಗಿರುವ ಸಮಸ್ಯೆಯಿಂದ ನೀವು ಪಾರಾಗಲಿಕ್ಕೆ ಖಂಡಿತ ಸಾಧ್ಯ, ಮನೋಬಲ ದೊರೆಯುತ್ತೆ ನಿಮಗೆ. ಯಾಕಂದರೆ ಗಜೇಂದ್ರ ಮೋಕ್ಷದ ಪಾಠ ಇರುವುದೇ ಮಕರ ರಾಶಿಗೋಸ್ಕರ, ಮಕರ ರಾಶಿ. ಯಾಕಂದರೆ ಮಕರ ರಾಶಿಯಲ್ಲಿ ಇವತ್ತು ಚಂದ್ರ ಕೂಡ ಇದ್ದಾನೆ, ಮಕರ ರಾಶಿಯಲ್ಲಿ ಶನಿ ಕೂಡ ಇದ್ದಾನೆ. ಅದ್ರ ಜೊತೆಗೆ ಏನಾಗುತ್ತೆ, ಈ ತಿಂಗಳು ಏನಿದೆ ನೋಡಿ, ಇದು ಶನಿಗೆ ಸಂಬಂಧಪಟ್ಟಂಥ ತಿಂಗಳು. ಈ ಒಂದು ಮಾರ್ಚ್ ತಿಂಗಳು ಏನು ನಡೀತಾ ಉಂಟು, ವಿಶೇಷ ಶನಿಗೆ ಸಂಬಂಧಪಟ್ಟಿದೆ. ಅದಕ್ಕೋಸ್ಕರ ತುಂಬ ಎಲ್ಲ ಕಡೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವೆ. ಅದಕ್ಕೋಸ್ಕರ ಈ 30ನೇ ತಾರೀಕಿನವರೆಗೆ ಹಾಗೇನೆ, ಬರುವ ತಿಂಗಳು ಮತ್ತೆ ಚೇಂಜ್ ಆಗುತ್ತೆ, ವಿಷಯ ಬೇರೆ ಅಂತ ಹೇಳ್ತೇನೆ. ಬರುವ ತಿಂಗಳು ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ನೋ ಪ್ರಾಬ್ಲಮ್. ಬಟ್ ಈ ತಿಂಗಳು ಇರುವುದರಿಂದ ಗಜೇಂದ್ರ ಮೋಕ್ಷದ ಪಾಠವನ್ನು ಓದಿಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಡೆಫಿನೆಟಾಗಿ ನಿಮಗೆ ಒಳ್ಳೆ ಮನೋಧೈರ್ಯ ಬರುತ್ತೆ, ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುವ ಮಟ್ಟಿನಲ್ಲಿ ಸಾಕ್ತವೆ. ಯಾಕಂದರೆ ಗಜೇಂದ್ರ ಮೋಕ್ಷದಲ್ಲಿ ಏನಾಗುತ್ತೆ, ಆ ಗಜೇಂದ್ರನನ್ನು, ಆ ಒಂದು ಆನೆಯನ್ನು ಮೊಸಳೆಗಳ ಬಾಯಿಂದ ಕಾಪಾಡಿದಂತಹ ಕತೆ, ಮೊಸಳೆಗಳ ಬಾಯಿಂದ ಆನೆಯನ್ನು ಕಾಪಾಡಿದಂಥ, ಆನೆ ಎಷ್ಟು ಆಸೆ ಒಳಪಡುತ್ತೆ, ಆನೆ ಏನೆಲ್ಲ ಮಾಡುತ್ತೆ, ಆ ಒಂದು ಸರೋವರಕ್ಕೆ ಹೋಗಿ, ಬೆಟ್ಟದ ಮೇಲಿರುವಂಥ ಸರೋವರಕ್ಕೆ ಹೋಗಿ ಏನೆಲ್ಲ ಚೇಷ್ಟೆ ಮಾಡುತ್ತೆ ನನ್ನದೇ ಅಂತ ಇಟ್ಟುಕೊಂಡು ಅದು ಅಲ್ಲಿ ಭ್ರಮಣ ಮಾಲಿಗೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಅದು ಆ ಮೂಮೆಂಟಲ್ಲಿ ಈ ಮೊಸಳೆ ಬಂದು ಅದರ ಕಾಲನ್ನು ಹಿಡ್ಕೊಂಡು ಬಿಡ್ತದೆ, ಆಗ ಶ್ರೀಮನ್ನಾರಾಯಣ ಬಂದು ಅದನ್ನು ರಕ್ಷಣೆ ಮಾಡ್ತಾನೆ. ಸೊ ಇದು ಕತೆ, ಇದು ಶಾರ್ಟ್ ಆಗಿರುವಂಥದ್ದು. ಸೊ ಇದನ್ನು ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ತೇನೆ. ಯಾವ ರೀತಿ ಇರ್ತದೆ ಅಂತ, ಮನುಷ್ಯನಿಗೆ ಕೂಡ ಅದೇ ರೀತಿ ಕಷ್ಟಗಳು ಬರ್ತವೆ, ತುಂಬ ಕಷ್ಟಗಳು ಬರ್ತವೆ ಅಲ್ಲಿಂದ ಇಲ್ಲಿಂದ ಎಲ್ಲ ಕಷ್ಟಗಳು, ಆಸೆಗೆ ಒಳಪಟ್ಟಿರ್ತಾನೆ ಮನುಷ್ಯ, ಅದಕ್ಕೋಸ್ಕರ ಕಷ್ಟಗಳು ವಿಪರೀತ ರೀತಿಯಲ್ಲಿ ಬಂದಿರ್ತವೆ. ಸೊ ಯಾವುದೋ ಒಂದು ಮೊಸಳೆ ನಮ್ಮನ್ನು ಹಿಡಿದುಕೊಂಡು ಬಿಟ್ಟಿರ್ತದೆ ಅಲ್ವಾ, ನಾವು ಆ ಕಷ್ಟಗಳಿಂದ ಹೊರಬರಲಿಕ್ಕೆ ಆಗ್ತಾನೇ ಇಲ್ಲ ನಮಗೆ, ತುಂಬ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದೇವೆ ಅಂತ ಪರಿಚಯ. ಆಗ ಶ್ರೀಮನ್ನಾರಾಯಣ ಬಂದು ನಮ್ಮನ್ನು ಕಾಪಾಡಬೇಕಪ್ಪ. ಅದಕ್ಕೋಸ್ಕರ ಈ ಒಂದು ಪ್ರವಚನವನ್ನು ನೀವು ಕೇಳಿಸ್ಕೊಂಡಾಗ ಅಥವಾ ನೀವು ಅದನ್ನು ಓದಿದಾಗ, ಗಜೇಂದ್ರ ಮೋಕ್ಷದ ಪಾಠವನ್ನು ಓದಿದಾಗ ಡೆಫಿನೆಟಾಗಿ ನಿಮಗೆ ಮನೋಧೈರ್ಯ ಬರುತ್ತೆ, ನಿಮ್ಮ ಮಕರ ರಾಶಿಯಲ್ಲಿ ಇದ್ದಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಯಾವಾಗ ಮಕರ ರಾಶಿಯಲ್ಲಿ ಇದ್ದಂಥ ತೊಂದರೆ ನಿವಾರಣೆ ಆಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ಸುಸೂತ್ರವಾಗಿ ನೆರವೇರುತ್ತೆ, ಸುಸೂತ್ರವಾದ ರೀತಿಯಲ್ಲಿ ಅದು ಮುನ್ನಡೆಯುತ್ತೆ ಅಂತ ಇಂಡಿಕೇಷನ್. ಅದರಿಂದಾಗಿ ನೀವು ಸಾಮೂಹಿಕ ರೀತಿಯಲ್ಲಿ ಅದನ್ನು ಓದಲಿಕ್ಕೆ ಅನ್ನೋದು ಪ್ರಾರಂಭ ಮಾಡಿದ್ರೆ ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ಹೋಗಿ ಕೂಡ ನೀವು ಅದನ್ನು ಕೇಳಿಸ್ಕೊಳ್ಬೋದು. ಬೆಳಗಿನ ಹೊತ್ತು ನೀವು ಸ್ವಲ್ಪ ಎಲ್ಲ ಸ್ನಾನ ಆದಿಗಳನ್ನು ಮಾಡಿಕೊಂಡು ಯೂಟ್ಯೂಬಲ್ಲಿ ಹೋಗಿ, ಅಥವಾ ನಿಮಗೆ ಎಲ್ರಿಗೂ ಲಭ್ಯ ಇದೆ ಅಲ್ವಾ, 1 GB 1.5 GB
ಜಿ ಬಿ ಎಲ್ಲರಿಗೂ ಕೂಡ ಆ ಒಂದು ಡೇಟಾ ಲಭ್ಯ ಇದೆ, ಆ ಡೇಟಾವನ್ನು ಇಟ್ಕೊಂಡು ನೀವು ಖಂಡಿತ ಕೇಳಿಸ್ಕೊಳ್ಬೋದು, ಒಳ್ಳೆಯ ರಿಸಲ್ಟ್ ಇದರ ಮುಖಾಂತರ ಬರುತ್ತೆ ನಿಮಗೆ. ಮಾಡಿ ನೋಡಿ ಅಂತ ಹೇಳ್ತೇನೆ, ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಖರ್ಚಿಲ್ಲ, ವೆಚ್ಚ ಇಲ್ಲ, ಏನಿಲ್ಲ, ಬರೀ ಕೇಳಿಸ್ಕೊಳ್ಳುವುದಲ್ವಾ ಪರಮಾತ್ಮನ ಒಂದು ಲೀಲೆಯನ್ನು ಕೇಳಿಸ್ಕೊಳ್ಳೋದು, ಖಂಡಿತ ಒಳ್ಳೆಯ ರಿಸಲ್ಟ್ ಇದರ ಮುಖಾಂತರ ಬಂದೇ ಬರುತ್ತೆ. ಮಾಡಿ ನೋಡಿ ಅಂತ ಹೇಳ್ತೇನೆ. ಯಾರಿಗೆಲ್ಲ ಮಕರ ರಾಶಿಯಲ್ಲಿ ಯಾವುದೇ ಯಾವುದು ಪ್ಲಾನೆಟ್ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ತೊಂದರೆ ಇದ್ದೇ ಇರ್ತದೆ, ಇಲ್ಲ ಅಂತಿಲ್ಲ. ಈಗ ಮಕರ ಲಗ್ನದವರಿಗೆ ಆದರೆ ಏನಾಗುತ್ತೆ, ಆತ ಲಗ್ನಾಧಿಪತಿ ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಬಟ್ ಬಾಕಿಯವ್ರಿಗೆ ಏನಾಗುತ್ತೆ, ಸೊ ಮೇಷಲಗ್ನದಿಂದ ಹಿಡಿದು ಮೀನಲಗ್ನದವರಿಗೆ ಕೂಡ ಸೊ ಕೆಲವೊಂದು ವಿಚಾರದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ಉದಾಹರಣೆಗೆ ಮೇಷಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಈ ರೀತಿಯಾಗಲ್ಲ, ಅದೇ ವೃಷಭ ಲಗ್ನದವರಿಗೆ ತಂದೆಯ ವಿಚಾರದಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಈ ರೀತಿಯಾಗಿ ಹೋಗ್ತಾನೆ ಇರ್ತದೆ ಮತ್ತೆ ಮತ್ತೆ. ಅದಕ್ಕೋಸ್ಕರ ಜಾತಕದಲ್ಲಿ ಎಲ್ಲಿಯಾದರೂ ಮಕರ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ ಬಂದು ಸೇರ್ಕೊಂಡ್ಬಿಟ್ಟಿದ್ದು ಅಂತಾದರೆ ಸೊ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಗಜೇಂದ್ರ ಮೋಕ್ಷವನ್ನು ಓದಿದರೆ ನಿಮಗೆ ಎಲ್ಲೊಂದು ಕಡೆ ಅದರಿಂದ ಮುಕ್ತಿ ದೊರೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಎಲ್ಲೊಂದು ಕಡೆ ಅಲ್ಲಿ ಗುರು ಇರ್ತಾನೆ, ಅಲ್ಲ ಗುರು ನೀ ಚೆನ್ನಾಗಿಬಿಡಿದೆ, ಯಾಕೆ ಗುರು ನೀ ಚೆನ್ನಾಗಿದೆ, ಯಾಕಂದರೆ ಅಲ್ಲಿ ಆ ಗುರುವನ್ನು ಮೊಸಳೆಗಳು ಹಿಡ್ಕೊಂಡಿರ್ತವೆ, ಗುರುಗೆ ಅಲ್ಲಿ ಬೃಹದ್ದಾಕಾರವಾದ ಒಂದು ರಿಸಲ್ಟನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಮಲ್ಟಿಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಗುರು ಮಕರ ರಾಶಿಯಲ್ಲಿ ನೀ ಚೆನ್ನಾಗ್ತಾನೆ. ಸೊ ಆ ಮೂಮೆಂಟಲ್ಲಿ ಕೂಡ ನೀವು ಗಜೇಂದ್ರ ಮೋಕ್ಷದ ಪಾಠವನ್ನು ಮಾಡಿದಾಗ ಅದು ವಿಶೇಷ ರೀತಿಯಲ್ಲಿ ನಿಮಗೆ ಅದರಿಂದ ಹೊರಬರುವಂತೆ ಆಶೀರ್ವಾದವನ್ನು ಖಂಡಿತ ಮಾಡಿಯೇ ಮಾಡುತ್ತೆ. ಅದರ ಜೊತೆ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟ ಆಗ ಕೂಡ ಏನಾಗುತ್ತೆ, ಮದುವೆ ವಿಚಾರಗಳಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ನಿಮ್ಮ ಪತ್ನಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೇನು ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ, ಅಥವಾ ಮನೆಯಲ್ಲೆಲ್ಲೋ ಒಂದು ಕಡೆ ನೀವು ಸಂಪಾದನೆ ಮಾಡದಂಥ ಹಣವನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಇದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ, ಸಂಪಾದನೆ ಮಾಡದೇ ಇರುವಂತಹ ಹಣ ಅಥವಾ ಯಾರ್ದಾದ್ರು ಸಂಪಾದನೆ ಮಾಡಿದ ಹಣವನ್ನು ನೀವು ಅದನ್ನು ಉಡಾಯಿಸಿರ್ತೀರಾ, ಖರ್ಚು ಮಾಡಿರ್ತೀರಾ, ಏನೋ ಒಂದು ಅಲ್ವಾ ನಿಮ್ಮಲ್ಲಿ ಇಟ್ಕೊಂಡಿರ್ತೀರಾ, ಅಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತದೆ. ಅದಕ್ಕೋಸ್ಕರ ಗಜೇಂದ್ರ ಮೋಕ್ಷದ ಪಾಠ ಅಂತ ಏನಿದೆ ಅದು ಎಲ್ಲದರಲ್ಲೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ರಿಲೀಫನ್ನು ಕೊಡಬಲ್ಲದು, ಸ್ವಲ್ಪ ಮಟ್ಟಿಗೆಲ್ಲ ವಿಶೇಷ ಮಟ್ಟದಲ್ಲಿ ರಿಲೀಫನ್ನು ಕೊಡಬಲ್ಲದು. ಮಾಡಿ ನೋಡಿ ಅಂತ ಹೇಳಿದೆ, ತುಂಬ ಸುಲಭ ಇದೆ. ಈಗ ಇದರ ಅಗತ್ಯತೆ ತುಂಬ ಉಂಟು, ಯಾಕಂದರೆ ಮಕರ ರಾಶಿಯಲ್ಲಿ ಶನಿ ಇದ್ದಾನೆ, ಅದರಿಂದ ಅಗತ್ಯತೆ ತುಂಬ ಇರೋದರಿಂದ ನೀವು ಇದನ್ನು ಮಾಡಿ ನೋಡಿ, ತುಂಬ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ನಿಮ್ಮ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಶ್ರೀಮನ್ನಾರಾಯಣ ಒಳ್ಳೆಯ ಒಂದು ದಾರಿಯನ್ನು ಖಂಡಿತ ತೋರಿಸಿರ್ತಾರೆ. ಆತ ಕೈ ಬಿಡಲ್ಲ, ಖಂಡಿತವಾಗಿ ಯಾರಿಗೂ ಕೂಡ ಕೈ ಬಿಡಲ್ಲ. ಆತ ಮಾಯಾಗಾರ ಏನಿದ್ರು ಕೂಡ, ಆತ ಜಾದುಗಾರ ಏನು ಬೇಕಾದರೂ ಮಾಡಬಲ್ಲ, ಆತನಿಗೆ ಕೆಪಬಿಲಿಟಿ ಇಟ್ಟು ಆತನಲ್ಲಿ ಅಂತಹ ಶಕ್ತಿ ಇದೆ. ಇಡೀ ಬ್ರಹ್ಮಾಂಡನ ನಡೆಸುವಂತಹ ಶ್ರೀಮನ್ನಾರಾಯಣನಿಗೆ ಎಲ್ಲ ರೀತಿಯಲ್ಲಿ ಕೂಡ ಶಕ್ತಿ ಇದೆ, ಆತ ಅದನ್ನೆಲ್ಲ ಪೂರೈಸಬಲ್ಲ, ನಿಮ್ಮ ಇಚ್ಛೆಗಳನ್ನು ಪೂರೈಸಬಲ್ಲ. ಈ ಕೊರೋನಾ ವೈರಸ್ ಎಲ್ಲ ಅವನಿಗೆ ಯಾವ ಲೆಕ್ಕ, ಬಟ್ ಆತ ಏನು ಮಾಡ್ತಿದ್ದಾನೆ, ಈಗ ಎಲ್ಲರನ್ನ ಪರೀಕ್ಷೆ ಒಳಪಡಿಸ್ತಾ ಇದ್ದಾನೆ. ಯಾರ್ಯಾರು ಏನೇನು ಮಾಡ್ತಾರಂತಲ್ವ, ಎಲ್ಲರನ್ನ ಪರೀಕ್ಷೆಗೆ ಒಳಪಡಿಸಿ ಏನೋ ಮಾಡ್ತಾ ಇದ್ದಾನಪ್ಪ, ಅದು ಅವನಿಗೆ ಸಂಬಂಧಪಟ್ಟದ್ದು ಅಲ್ವಾ. ಸೊ ಎನಿವೆ, ಸೊ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ. ನಿನ್ನೆ ಜಲತತ್ವದ ಬಗ್ಗೆ ಮಾತಾಡಿದೆ. ಜಲತತ್ವ ಯಾವಾಗ ನೀರನ್ನು ವೇಸ್ಟ್ ಮಾಡಿದಾಗ ನಿಮ್ಮಲ್ಲಿ ಎಲ್ಲೋ ಯಾವುದೋ ಒಂದು ವಿಚಾರದಲ್ಲಿ ಲಿಕ್ವಿಡ್ ಮನಿ ನಿಲ್ಲುವುದಿಲ್ಲ ಅಂತ. ಲಿಕ್ವಿಡ್ ಮನಿ ಅಂದರೆ ಹರಿದಾಡೋ ಹಣ ನಿಮ್ಮಲ್ಲಿ ಹರಿದಾಡಲಿಕ್ಕೆ ಬಿಡುವುದಿಲ್ಲ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದೇನೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಕೇಳಿಸ್ಕೊಂಡಿಲ್ಲ, ನಿನ್ನೆ ಎಪಿಸೋಡು ನಮ್ಮ ಫೇಸ್ಬುಕ್ಕಲ್ಲಿದೆ, ಲಿಂಕ್ ಇದೆ, ಫೇಸ್ಬುಕ್ಕಲ್ಲಿ ಹೋಗಿ ನೋಡ್ಕೊಳ್ಬೋದು, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಓಕೆನಾ. ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಈ ಅಗ್ನಿಯ ಬಗ್ಗೆ, ಓಕೆ, ಪಂಚತತ್ವಗಳಲ್ಲಿ ಅಗ್ನಿ ಗೆ ವಿಶೇಷವಾದ ಮಹತ್ವ ಇದೆ. ಪಂಚತತ್ವಗಳಲ್ಲಿ ಅಗ್ನಿ ಟ್ರಾನ್ಸ್ಫಾರ್ಮೇಷನನ್ನು ಕೊಡುವಂಥದ್ದು. ಯಾವುದೇ ಒಂದು ವಸ್ತುವನ್ನು ಅಗ್ನಿಯಲ್ಲಿ ನೀವು ಹಾಕಿದರೆ ಅದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಒಂದರಿಂದ ಇನ್ನೊಂದಕ್ಕೆ ಪರಿವರ್ತನೆ ಆಗುತ್ತೆ ಅಲ್ವಾ. ನೀವು ಒಂದು ಅಕ್ಕಿಯನ್ನು ಅನ್ನ ಮಾಡಲಿಕ್ಕಿಟ್ಟರೆ ಅದಕ್ಕೆ ಬೆಂಕಿಯನ್ನು ಕೊಟ್ಬಿಟ್ರೆ ಏನಾಗುತ್ತೆ, ಅಕ್ಕಿ ಅನ್ನವಾಗಿ ಪರಿವರ್ತಿತವಾಗುತ್ತೆ. ಅದಕ್ಕೋಸ್ಕರ ಟ್ರಾನ್ಸ್ಫಾರ್ಮೇಷನ್ ಶಕ್ತಿ ಇರುವುದು ಯಾವುದಕ್ಕೆ, ಏನೇ ಇದ್ರೂ ಕೂಡ ಅದು ಅಗ್ನಿಗೆ ಮಾತ್ರ. ವಿಶೇಷ ರೀತಿಯಲ್ಲಿ ಎತ್ತರಕ್ಕೆ ಬೆಳಿಬೇಕು, ನಾನು ಎತ್ತರಕ್ಕೆ ಹೋಗಬೇಕು, ಎತ್ತರಕ್ಕೆ ಬೆಳಿಬೇಕು, ನನ್ನೆಲ್ಲ ಇಚ್ಛೆಗಳು ಫುಲ್ಫಿಲ್ಮೆಂಟ್ ಆಗಬೇಕು, ಎಲ್ಲ ಇಚ್ಛೆಗಳು ನನಗೆ ಪೂರೈಕೆ ಆಗಬೇಕು. ಇಚ್ಛೆಗಳೇ ಪೂರೈಸ್ತಾ ಇಲ್ಲ, ಎಲ್ಲ ಕೆಲಸ ಅರ್ಧ ಅರ್ಧ ಆದರೆ ಏನು, ಅನ್ನ ಅರ್ಧ ಬೆಂದ ಹಾಗೆ, ಯಾವುದು ಕೂಡ ಪೂರ್ತಿ ಆಗುವುದಿಲ್ಲ. ಆಗ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಅಗ್ನಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆ ಉಂಟು ಅಂತ ಇಂಡಿಕೇಷನ್ ಅದು. ಅದರ ಜೊತೆಗೆ ಹಣಕಾಸೇ ನಿಲ್ಲುವುದಿಲ್ಲ, ಹಣಕಾಸು ಬರುತ್ತೆ ನಿಲ್ಲಲ್ಲ, ಅಥವಾ ಕೆಲವರಿಗೆ ಬರುವುದೇ ಇಲ್ಲ, ಅಥವಾ ಅನ್ನೆಸೆಸರಿಯಾಗಿ ಖರ್ಚಾಗಿ ಹೋಗ್ತಾ ಉಂಟು. ಸೊ ಯಾಕಂದರೆ ಈ ಲಿಕ್ವಿಡ್ ಕ್ಯಾಶ್ ಒಂದು ಚಂದ್ರಮಗೆ ಸಂಬಂಧಪಟ್ಟಂದು, ಇನ್ನೊಂದು ಬಂದು ನಮ್ಮ ಮಂಗಳನಿಗೆ ಸಂಬಂಧವಾದ. ಅದಕ್ಕೋಸ್ಕರ ಹಣಕಾಸಿನ ವಿಚಾರದಲ್ಲಿ ಕೂಡ ಮನೆಯಲ್ಲಿ ತೊಂದರೆ ಇದ್ದರೆ ಎಲ್ಲೋ ಒಂದು ಕಡೆ ನಿಮ್ಮ ಅಗ್ನಿಮೂಲೆ ಸರಿ ಇಲ್ಲ ಅಥವಾ ದಕ್ಷಿಣದ ಭಾಗ ಸರಿ ಇಲ್ಲ ಅಂತ ಇಂಡಿಕೇಷನ್ ಕೊಡ್ತಾ ಇರ್ತದೆ. ಅದಕ್ಕೋಸ್ಕರ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಬೇಕು, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಫುಲ್ಫಿಲ್ಮೆಂಟ್ ಬೇಕು, ನಿಮ್ಮ ಎಲ್ಲ ಇಚ್ಛೆಗಳು ಪೂರೈಕೆ ಆಗಬೇಕು, ಮನೆಯಲ್ಲಿ ಅಗ್ನಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು, ಆಗ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಪರಿಪೂರ್ಣತೆ ಅಂತ ಏನುಂಟು ಅದು ಬರುತ್ತೆ. ಪರಿಪೂರ್ಣತೆ ಅಗ್ನಿ ಇಲ್ಲದೆ ಡೆಫಿನೆಟ್ ಆಗಿ ಪರಿಪೂರ್ಣತೆ ಬರುವುದಿಲ್ಲ. ಅಗ್ನಿ ಇದ್ರೇ ಪರಿಪೂರ್ಣತೆ ಬರುವುದು, ಅನ್ಯಥಾ ಅರ್ಧರ್ಧನೇ ಕೆಲಸ ಆಗುತ್ತೆ. ಅರ್ಧ ಬೆಂದ ಆ ಅನ್ನದ ಹಾಗೇ ಎಲ್ಲ ಕೆಲಸ ಕಾರ್ಯಗಳು ಹಾಗೇನೆ ಇರ್ತವೆ, ಊಟ ಮಾಡಲಿಕ್ಕೂ ಇಲ್ಲ, ಬಿಸಾಡಲಿಕ್ಕೂ ಇಲ್ಲ, ಅಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ಸೊ ಇದು ಈ ಪ್ರಾಬ್ಲಮ್ ಹೇಗೆ ಕ್ರಿಯೇಟ್ ಆಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಗಂಡನ ಬಗ್ಗೆ ಕೇಳಬೇಕಿತ್ತು. ಮೊನ್ನೆ ಕೇಳಿದ ನೆನಪಮ್ಮ ನನಗೆ, ಗಂಡನ ಬಗ್ಗೆ ಮೊನ್ನೆ ಒಮ್ಮೆ ಕೇಳಿದ್ರಮ್ಮ? ಅವರದು ಆರೋಗ್ಯದ ಬಗ್ಗೆ ಕೇಳಿದ್ವಿ, ಮನೆ ಕಟ್ಟುವ ಇವಾಗ ಅಂತ.
ಸೊ ಆರೋಗ್ಯ ಸರಿ ಆಯ್ತಮ್ಮ ಅವ್ರದ್ದು? ಓಕೆ, ಅವರ ಹುಟ್ಟಿದ ದಿನಾಂಕ ಹೇಳಿಮ್ಮ. 27. ಹಾಂ, ಹೋಗ್ಲಿಮ್ಮ ಮುಂದೆ. 27 11 3:30 PM. ಓಕೆ, ಮನೆ ಕಟ್ಟುವ ಯೋಗ. ಓಕೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ನಮ್ಮ ಇದು. ಅಲ್ಲ, 27 11 65. ಒಂದು ನಿಮಿಷ ನಿಂತು ಬಿಡಿಮ್ಮ ಲೈನಲ್ಲೇ. ಓಕೆ, ಒಮ್ಮೆ ರಿಪೀಟ್ ಮಾಡಿಮ್ಮ, ನಿಮ್ಮ ಡೇಟ್ ಆಫ್ ಬರ್ತಾನ. 27 11. ಹಾಂ, ಓಕೆ. 1965. ಹೌದು. ಹಾಂ, ಓಕೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ನಮ್ಮ ಇದು. ಗುರುದಶೆ ನಡೀತಾಂಟಮ್ಮವ್ರಿಗೆ ಗುರುದಶೆಯಲ್ಲಿ ಮನೆ ಚೇಂಜ್ ಮಾಡುವಂಥ ಯೋಗ ಅಂತೂ ಖಂಡಿತ ಇದೆಯಮ್ಮ. ಖಂಡಿತ ನೀವು ಅದಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಅದು ಕೈಗೂಡುತ್ತೆ, ಪರವಾಗಿಲ್ಲ. ಬಟ್ ಈಗೇನಾಗುತ್ತೆ, ಗುರುವಿನಲ್ಲಿ ರಾಹು ಭುಕ್ತಿ ನಡೀತಾಂಟಮ್ಮ. ಸೊ ಅಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡ್ತಾನೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತಾನಂತ. ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಮನೆಯನ್ನು ಚೇಂಜ್ ಮಾಡಬೇಕಂತ ಇಚ್ಛೆ ಇದ್ರೂ ಕೂಡ ಮನೆಯನ್ನು ಚೇಂಜ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಇಂಡಿಕೇಷನ್ ಅಮ್ಮದು. ಅರ್ಥ ಆಯ್ತಾ? ಸೊ ಯಾಕೆ ಯಾರು ಅಡ್ಡಿ ಬರ್ತಾರೆ, ಸೊ ಹಣಕಾಸು ಅಡ್ಡಿ ಬರುತ್ತೆ. ಸೊ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಬ್ಯಾಲೆನ್ಸ್ ಮಾಡಿಕೊಂಡಾಗ ಡೆಫಿನೆಟ್ಟಾಗಿ ಇವರಿಗೆ 2021 ಎಂಡ್ ಆಗೋದ್ರೊಳಗೇನೆ ಬೇರೆ ಮನೆಗೆ ಪ್ರವೇಶ ಮಾಡುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ. ನಾನು ಹೇಳೋದಾದ್ರೆ ರಾಹು ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ, ಅದರಿಂದಾಗಿ ಏನು ಮಾಡಬೇಕು, ರಾಹುಗೆ ಸಂಬಂಧಪಟ್ಟಂತೆ ನಿಮ್ಮ ನಾಗನಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಅದನ್ನು ರಾಹು ಶಾಂತಿ ಮಾಡಿಕೊಳ್ಳಿ ಅಥವಾ ನಿಮ್ಮ ನಾಗದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿಮ್ಮ. ಖಂಡಿತ ಅಲ್ಲಿಂದ ಆ ಇಚ್ಛೆ ನೆರವೇ ಇರಬೇಕಮ್ಮ. ಓಕೆನಾ? ಪರವಾಗಿಲ್ಲಮ್ಮ, ನೀವು ಪ್ರೊಸೀಡ್ ಆಗಿ. ನಾನು ಬೇಡ ಅಂತ ಹೇಳಲ್ಲ, ನಾನು ಮತ್ತೆ ಮತ್ತೆ ಹೇಳ್ತೇನೆ ನಿಮಗೆ. ಈ ಜಾತಕದಲ್ಲಿ ಗುರು ದೇಶ ನಡೆಯುವಾಗ ಗುರು ವಕ್ರಿಯಾಗಿದ್ದಾನೆ, ರಾಹುಗೆ ಹತ್ತಿರದಲ್ಲಿದ್ದಾನೆ, ರಾಹು ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ, ರಾಹು ಧನಸ್ಥಾನದಲ್ಲಿದ್ದಾನೆ, ರಾಹು ಭುಕ್ತಿ ನಡೀತಾ ಉಂಟು. 100% ಇದು ಏನಾಗುತ್ತೆ, ನಿಮಗೆ ಮನೆ ಕಟ್ಟುವ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ. ಮತ್ತೆ ಮತ್ತೆ ಅದನ್ನು ಹೇಳ್ತೀನಮ್ಮ. ಓಕೆನಾ? ಏನಮ್ಮ ಏನಮ್ಮ ಜಾಗ ತೆಗೆದು 20 ನಾನು ಒಂದು ಮಾತು ಹೇಳಿದೆಮ್ಮ ನಿಮಗೆ ಏನಂತ, ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮನೆ ಮಾಡುವ ವಿಚಾರದಲ್ಲಿ, ಅಲ್ಲಿಂದ ಡಿಸ್ಟರ್ಬ್ ಬರುತ್ತೆ. ನಿಮಗೆ ಅರ್ಥ ಆಗುತ್ತಾ? ಏನ್ ಹೇಳ್ತೀರಮ್ಮ ನೀವು? ಏನೇನು ಬೇರೆನೆ ಕೇಳ್ತಾ ಇದ್ದೀರಮ್ಮ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಹಣ ಉಂಟು ಅಂತ ಇಟ್ಕೊಳ್ಳೋಣ, ನೀವು ಮನೆ ಕಟ್ತೀರಾ? ಓಕೆನಾ? ಯಾಕಂದ್ರೆ ಯೋಗ ಕ್ರಿಯೇಟ್ ಆಗಿದೆ, ರೈಟ್ ತಾನೇ? ಸೊ ಹಣ ತಗೊಳ್ಳಿಮ್ಮ, ಎಲ್ಲಿ ಲೋನ್ ತಗೊಳ್ಳಿ ಅಥವಾ ಲೋನ್ಗೆ ಅಪ್ಲೈ ಮಾಡಿ, ಹಣ ಬರಲಿ ಮತ್ತೆ ಮನೆ ಕಟ್ಟಿ ನೀವು. ಓಕೆನಾ? ಅದಕ್ಕೆ ಯಾರನ್ನ ಯಾರಿಗೆ ಪ್ರೇ ಮಾಡಬೇಕು, ನಿಮ್ಮ ನಾಗದೇವರಿಗೆ ಪ್ರೇ ಮಾಡ್ಬೇಕಮ್ಮ. ಸೊ ಅದು ನಿಮಗೆ ಅತ್ಯುತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡಿಕೊಡುತ್ತೆ, ಅತ್ಯುತ್ತಮ ರೀತಿಯಲ್ಲಿ ನಿಮ್ಮನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಖಂಡಿತವಾಗಿಮ್ಮ. ಒಳ್ಳೇದಾಗ್ಲಿಮ್ಮ. ಓಕೆನಾ? ಓಕೆ, ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನಾನು ಹೇಳ್ತಾ ಇದ್ದೇನೆ ಮತ್ತೆ ಅದನ್ನೇ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಬೇಕು, ಯೋಗ ಕ್ರಿಯೇಟ್ ಆಗಿದೆ. ಡಿಸ್ಟರ್ಬೆನ್ಸ್ ಎಲ್ಲಿಂದ ಬರ್ತಾನೆ, ರಾಹು ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ, ಧನಸ್ಥಾನದಲ್ಲಿ ಇದ್ದುಕೊಂಡು ಹಣಕಾಸಿನ ಬಗ್ಗೆನೇ ಚಿಂತೆ ಮಾಡಿಸ್ತಾ ಇದ್ದಾನೆ. ಹಣಕಾಸಿಲ್ಲ, ಪ್ರೊಸೀಡ್ ಆಗುವಾಗ ಇಲ್ಲ, ಹೇಗೆ ಪ್ರೊಸೀಡ್ ಆಗ್ತೀರಾ? ಸೊ ಅವನೇನಾದರೂ ನಿಮಗೆ ವರದಾನ ಕೊಟ್ಟುಬಿಟ್ಟು ಹೋಗಪ್ಪ ಹಣಕಾಸು ಬರುತ್ತೆ ನಿಮಗೆ, ಬ್ಯಾಂಕಿಂದ ಲೋನ್ ಆದರೂ ಪಡ್ಕೋ ಅಂತ ಹೇಳಿದರೆ ನೀವು ಪ್ರೊಸೀಡ್ ಆಗ್ಬೋದು ಅನ್ನೋದು, ಅಲ್ಲೇ ನಿಲ್ಬೇಕಾಗುತ್ತೆ, ರೈಟ್ ತಾನೇ? ಓಕೆ. ಸೊ ಯಾವಾಗ ಅಗ್ನಿ ಇಂಬ್ಯಾಲೆನ್ಸ್ ಆಗುತ್ತೆ ಆ ಮೂಮೆಂಟಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಪರಿಪೂರ್ಣತೆಯನ್ನು ಪಡೆಯುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿದೆ ಅಂತ ಪರಿಸ್ಥಿತಿ. ಈಗ ನಮ್ಮ ಸಿಂಪಲಾಗಿ ಹೇಳಬೇಕಾದ್ರೆ ಮನೆಯಲ್ಲಿ ಏನಿರುತ್ತೆ, ಮನೆಯಲ್ಲಿ ಕೆಲವೊಮ್ಮೆ ಯಾವುದೋ ಒಂದು ಲೈಟನ್ನು ಹಾಕಿರ್ತೇವೆ, ನಮಗೆ ಗೊತ್ತಿರೋದಿಲ್ಲ ಲೈಟ್ ಹಾಗೇನೋ ಆನ್ ಆಗಿರ್ತದೆ. ಇನ್ನು ಕೆಲವೊಮ್ಮೆ ಪಂಕ ಅಲ್ವಾ, ಫ್ಯಾನನ್ನು ಹಾಕಿರ್ತೇವೆ, ಫ್ಯಾನ್ ತನ್ನಿಂದಾನೇ ತಿರುಗ್ತಾ ಇರ್ತದೆ, ಪ್ರಯೋಜನ ಇರೋದಿಲ್ಲ, ಬಟ್ ನಮಗೆ ಗೊತ್ತಿರೋದಿಲ್ಲ ಅಂಥ ಪರಿಸ್ಥಿತಿ. ಈ ರೀತಿಯಾಗಿ ನೀವೇನಾದರೂ ವೇಸ್ಟಾಗಿ ಕರೆಂಟನ್ನು ಖರ್ಚು ಮಾಡಿದಾಗ, ವೇಸ್ಟಾಗಿ ಅಲ್ವಾ, ವೇಸ್ಟಾಗಿ ಅಲ್ಲಿ ವೇಸ್ಟ್ ಆಗ್ತಾ ಉಂಟು, ಎಲ್ಲೊಂದು ಕಡೆ ಪಂಕ ಚಾಲು ಮಾಡಿಬಿಟ್ರಿ, ಲೈಟ್ ಚಾಲು ಮಾಡಿಬಿಟ್ರಿ ಅಲ್ವಾ, ಯಾವುದೋ ಒಂದು ವಿಚಾರದಲ್ಲಿ. ಸೊ ಅದು ತನ್ನಿಂದಾನೇ ಕೆಲಸ ಮಾಡ್ತಾ ಉಂಟು, ನಿಮಗೆ ಅದರ ಪ್ರಯೋಜನ ಬರ್ತಾ ಇಲ್ಲ, ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ. ಸೊ ಆಗೇನಾಗುತ್ತೆ, ನಿಮ್ಮ ಅಗ್ನಿ ವೀಕ್ ಆಗುತ್ತೆ, ತನ್ನಿಂದಾನೇ ಅಗ್ನಿ ಏನಾಗುತ್ತೆ, ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತದೆ. ಅರ್ಥ ಆಗುತ್ತಾ ನಿಮಗೆ? ನೀವು ಮನೆಯಲ್ಲಿ ಎಷ್ಟು ಬೇಕಾದರೂ ವಾಸ್ತು ಮಾಡಿಸಿ, ಪರವಾಗಿಲ್ಲ ಅಂತ ಹೇಳಿದ್ರೆ. ಬಟ್ ಇದನ್ನು ಮಾಡಿಕೊಂಡಾಗ ಮತ್ತೆ ಅಗ್ನಿ ವೀಕ್ ಆಗುತ್ತೆ, ಆಗೇನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಫುಲ್ಫಿಲ್ಮೆಂಟ್ ಆಗುವುದಿಲ್ಲ. ನೋಡಿ, ಅದನ್ನು ಯಾರಾದ್ರೂ ಮನೆಗೆ ಹೋದಾಗ ಫ್ಯಾನ್ ತನ್ನಿಂದಾನೇ ತಿರುಗ್ತಾ ಇದ್ದರೆ ಅಲ್ಲೇ ಅಂದಾಜು ಹಾಕ್ಬೋದು, ಇವರು ವೇಸ್ಟ್ ಖರ್ಚು ಮಾಡ್ತಾರೆ ತುಂಬ, ಇವರು ತುಂಬ ಏನು ಮಾಡ್ತಾರೆ, ಅನ್ನೆಸೆಸರಿ ಖರ್ಚು ಮಾಡ್ತಾರೆ ಅಂದರೆ ಅದು ಇಂಡಿಕೇಶನ್ ಅನ್ನೆಸೆಸರಿಯಾಗಿ ಖರ್ಚು ಮಾಡ್ತಾರೆ. ಹಣವನ್ನು ಉಳಿಸಿಕೊಳ್ಳುವಂಥ ಚಾಕಚಕ್ಯತೆ ಅವರಲ್ಲಿಲ್ಲ, ಅಥವಾ ಅವ್ರಿಗೆ ಹಣನೇ ಬರುವುದಿಲ್ಲ ಅಂಥ ಒಂದು ಪರಿಸ್ಥಿತಿ ಆ ಮನೆಯಲ್ಲಿ ನಿರ್ಮಾಣ ಆಗಿರ್ತದೆ. ಅದಕ್ಕೋಸ್ಕರ ಬೇಕಾದಾಗ ಮಾತ್ರ ಅದನ್ನು ನೀವು ಆನ್ ಮಾಡಿ, ಬೇಡದಾಗ ಅದನ್ನು ಆಫ್ ಮಾಡಿಬಿಡಿ. ಖಂಡಿತ ಇದರಿಂದ ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ, ನಿಮ್ಮ ಅಗ್ನಿ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ. ಈಗ ವಾಸ್ತುವಿನಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅದು ಮಾತು ಬೇರೆ, ಬಟ್ ನೀವು ಇದನ್ನು ಈ ಪಾಲಿಸಿಯನ್ನು ಇಟ್ಟುಕೊಂಡಾಗ, ವೇಸ್ಟಾಗಿ ನಾನು ಕರೆಂಟನ್ನು ಖರ್ಚು ಮಾಡಲ್ಲ, ನನಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಮಾಡಿರ್ತೇನೆ ಅಂತ ನೀವೇನಾದರೂ ಅನ್ನಿಸ್ಕೊಂಡ್ರೆ, ಡೆಫಿನೆಟ್ಟಾಗಿ ಏನಾಗುತ್ತೆ, ಅಗ್ನಿ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅಥವಾ ಅಗ್ನಿ ಬ್ಯಾಲೆನ್ಸ್ ಇಲ್ಲ ಅಂದರೆ ನಿಮಗೆ ಏನಾದರೂ ದಾರಿ ಕಂಡು ಬರ್ತದೆ, ಅಥವಾ ಯಾರಾದರೂ ಬಂದು ನಿಮಗೆ ಅದರ ಬಗ್ಗೆ ಒಂದು ದಾರಿಯನ್ನು ತೋರಿಸ್ಬೋದು, ಈ ರೀತಿಯಾಗಿ ಮಾಡಿಕೊಳ್ಳಿ ಅಂತ. ಖಂಡಿತ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತವಾಗಿ ಬಂದೇ ಬರುತ್ತೆ.
ಡೆಫಿನೆಟ್ ಆಗಿ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ. ಅನ್ನೆಸರಿಗೆ ಯಾವುದನ್ನು ಕೂಡ ಕರೆಂಟನ್ನು ವೇಸ್ಟ್ ಖರ್ಚು ಮಾಡುವಲ್ಲಿಗೆ ಹೋಗಬೇಡಿ ಅಂತ ಹೇಳ್ತೇನೆ. ಪಂಕ ತಿರುಗ್ತಾನೆ ಇದೆ, ಲೈಟ್ ಚಾಲು ಇದೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಕೆಲವರು ನೀರಿನ ಪಂಪ್ ಚಾಲು ಇರ್ತದೆ, ನೀರು ಕೂಡ ಹೋಗ್ತಾ ಇರ್ತದೆ, ಕರೆಂಟ್ ಕೂಡ ಹೋಗ್ತಾ ಇರ್ತದೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಈ ಮೂಮೆಂಟಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅನ್ನೆಸರಿಯಾಗಿ ನೀವು ಎಷ್ಟು ಕಡಿಮೆ ಕರೆಂಟನ್ನು ಖರ್ಚು ಮಾಡಲಿಕ್ಕೆ ನೋಡ್ತೀರಾ ಅಷ್ಟು ನಿಮ್ಮ ಅಗ್ನಿ ಏನುಂಟು ಅದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ, ಎಷ್ಟು ಬೇಕೋ ಅಷ್ಟೇ ಅಲ್ವಾ. ಸೊ ಈ ಟೆಕ್ನಿಕನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ. ಅಗ್ನಿ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಗ್ನಿ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ ನಿಮ್ಮನ್ನು ಎತ್ತರಕ್ಕೆ ಹೋಗಲಿಕ್ಕೆ ಅದು ಬಿಡುವುದಿಲ್ಲ ಅಲ್ವಾ. ಅಗ್ನಿ ಯಾವತ್ತಿದ್ರೂ ಕೂಡ ಹೇಗೆ ಉರಿಯುತ್ತೆ, ಮೇಲ್ಮುಖವಾಗಿ ಉರಿಯುತ್ತೆ. ನೀವು ಎಲ್ಲಿ ಬೇಕಾದರೂ ಅಗ್ನಿ ಹಾಕಿ ಅದು ಮೇಲ್ಮುಖವಾಗಿ ಉರಿಯುವಂಥದ್ದು. ಅದಕ್ಕೋಸ್ಕರ ನಿಮಗೆ ಎತ್ತರದ ಜಾಗಕ್ಕೆ ಹೋಗಬೇಕು, ಎತ್ತರದ ಸ್ಥಾನಮಾನ ಬೇಕು. ಹಾಗಾದರೆ ಅಗ್ನಿ ಕೆಲಸ ಮಾಡಲೇಬೇಕು. ಅಗ್ನಿ ಕೆಲಸ ಮಾಡಿದ್ರೇ ನೀವು ಆ ಪೊಸಿಷನ್ಗೆ ಹೋಗಬಲ್ಲಿರಿ. ನಿಮಗೊಂದು ಉಲ್ಲಾಸ ಬರಬೇಕು, ಉತ್ಸಾಹ ಬರಬೇಕು, ಲೈಫಲ್ಲಿ ಏನಾದರೂ ಸಾಧನೆ ಮಾಡುವಂಥ ಛಲ ಬರಬೇಕು, ಹಠ ಬರಬೇಕು ಅಂತಾದರೂ ಕೂಡ ನಿಮ್ಮ ಅಗ್ನಿ ಬ್ಯಾಲೆನ್ಸ್ ಆಗಿರಲೇಬೇಕಾಗುತ್ತೆ. ಆ ಮೂಮೆಂಟಲ್ಲಿ ಮಾತ್ರ ನಿಮ್ಮನ್ನು ಅದು ಎತ್ತರಕ್ಕೆ ಕೊಂಡೊಯ್ಯಬಲ್ಲದು ಅನ್ಯಥ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಓಕೆನಾ. ಸೊ ಈ ಸಿಂಪಲ್ ಆದ ರೆಮಿಡಿಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಓಕೆನಾ. ಸೊ ಇದು ಅಗ್ನಿ ಬಗ್ಗೆ ಆಯಿತು. ಈಗ ವಾಯುತತ್ವ, ಅಗ್ನಿತತ್ವದ ಬಗ್ಗೆ ಗೊತ್ತಾಯಿತು ನಿಮಗೆ, ಜಲತತ್ವ ಗೊತ್ತಾಯಿತು, ಅಗ್ನಿತತ್ವ ಗೊತ್ತಾಯಿತು. ಸಿಂಪಲ್ ರೆಮಿಡಿ. ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅತ್ಯುತ್ತಮ ರೀತಿಯಲ್ಲಿ ವರ್ಕ್ ಆಗುತ್ತೆ ನಿಮಗೆ. ಜಲತತ್ವ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ ನೀರಿನ ಬಗ್ಗೆ ಗಮನ ಹರಿಸಿದರೆ, ಇನ್ನು ಕರೆಂಟಿನ ಬಗ್ಗೆ ಗಮನ ಹರಿಸಿದರೆ ನಿಮ್ಮ ಅಗ್ನಿತತ್ವ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಬಂದು ವಾಯುತತ್ವ ಅಲ್ವಾ. ವಾಯುತತ್ವ, ವಾಯುತತ್ವ ವಿಶೇಷ ರೀತಿಯಲ್ಲಿ ನಮಗೆ ಯಾಕೆ ಬೇಕು ವಾಯುತತ್ವ ಅಲ್ವಾ. ವಾಯುತತ್ವ ಮೂಮೆಂಟ್ಗೆ ಬೇಕಾಗಿ ವಾಯುತತ್ವ ಬೇಕು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ, ಮೂಮೆಂಟ್ ಆಗಬೇಕಾದ್ರೆ ವಾಯುತತ್ವ ಬೇಕೇ ಬೇಕಾಗಿದೆ. ವಾಯುತತ್ವ ಇಲ್ಲಾಂದರೆ ಮೂಮೆಂಟ್ ಇರುವುದಿಲ್ಲ, ಮೂಮೆಂಟ್ ಸ್ತಬ್ಧವಾಗಿ ಬಿಡುತ್ತೆ, ಆಗುವುದಿಲ್ಲ. ಈಗ ನಾನು ಕೈಯನ್ನು ಇಲ್ಲಿಂದ ಅಲ್ಲಾಡಿಸಬೇಕಾದ್ರೂ ಕೂಡ ಅಲ್ಲಿ ವಾಯುತತ್ವ ಕೆಲಸ ಮಾಡಬೇಕಂದ್ರೆ ಕೈಯನ್ನು ಅಲ್ಲಾಡಿಸ್ಬೋದಪ್ಪ, ಬಾಯಲ್ಲಿ ಮಾತಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಮೂಮೆಂಟನ್ನು ಮಾಡ್ಬೋದು. ಒಂದು ವೇಳೆ ವಾಯುತತ್ವನೇ ಇಲ್ಲ, ಡಿಸ್ಟರ್ಬೆನ್ಸ್ ಆಗಿದೆ ಅಂದರೆ ಎಲ್ಲದಕ್ಕೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ, ಮೂಮೆಂಟ್ ಇರಲ್ಲ. ಅದರ ಜೊತೆಗೆ ಏನಾಗುತ್ತೆ, ಕೆಲವರಿಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿ ತೊಂದರೆ, ಕೆಲಸ ಮಾಡಲಿಕ್ಕೇ ಬಿಡುವುದಿಲ್ಲ, ನಿಮ್ಮ ವಾಯುತತ್ವ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಿಮಗೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ, ಮನೆಯಲ್ಲಿ ಕೂರಿಸಿಬಿಡ್ತದೆ, ಮನೆಯಲ್ಲಿ ಇದ್ದು ಬಿಡಪ್ಪ, ಎಲ್ಲಿಗೆ ಹೋಗಬೇಡ ಅಂತ ಅದು ಕೂರಿಸಿಬಿಡ್ತದೆ ನಿಮ್ಮನ್ನು ಮನೆಯಲ್ಲಿ. ಅದರ ಜೊತೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು, ಅಥವಾ ವಿದೇಶ ಪ್ರಯಾಣ ಮಾಡಬೇಕು, ಏನೇ ಆದರೂ ಕೂಡ ಅಲ್ಲಿ ವಾಯುತತ್ವ ವಿಶೇಷ ರೀತಿಯಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ. ನಿಮ್ಮ ದೇಹದ ರಕ್ತ ಪರಿಚಲನೆ ಸರಿಯಾದ ಕ್ರಮದಲ್ಲಿ ಆಗಬೇಕು, ವಾಯುತತ್ವ ಕೆಲಸ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ, ಆಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೀವು ಹೇಳ್ತಿರಲ್ವ, ಕೇಳ್ತಿರಲ್ವ, ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಯಿತು, ತೊಂದರೆ ಆಯಿತು ಅವರಿಗೆ, ಈ ರೀತಿಯಾಗಿ ರೈಟ್ ತಾನೇ. ಸೊ ಅದಕ್ಕೋಸ್ಕರ ವಾಯುತತ್ವ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಈ ಪ್ರಾಬ್ಲಮ್ ನಿಮಗೆ ಬರುವುದಿಲ್ಲ, ಡೆಫಿನೆಟ್ ಆಗಿ. ಸೊ ವಾಯುತತ್ವವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಆ ಸಣ್ಣ ರೆಮಿಡಿಯನ್ನು ಉಪಯೋಗ ಮಾಡಿ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ ಸರ್, ಮಂಗಳೂರಿಂದ ಮಾತಾಡೋದು. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಗಂಡನ ಬಗ್ಗೆ ಕೇಳಲಿಕ್ಕಿತ್ತು. ನಿಮ್ಮ ಹೆಸರು ಹೇಳಿಮ್ಮ. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ವಿಶಾಲಾಕ್ಷಿ. ಸರಿಮ್ಮ, ನಮಸ್ತೆ ಅಮ್ಮ. ನಿಮ್ಮ ಗಂಡನ ಹೆಸರು ಮತ್ತೆ ಅವರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಹೆಸರು ಸುನೀಲ್ ಕುಮಾರ್, ಹುಟ್ಟಿದ ದಿನಾಂಕ 11/3/1980. ಸಮಯ ಹೇಳಿಮ್ಮ. ಅವರಿಗೆ ಈಗ ಒಂದು 3 ವಾರದಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಉಂಟು ತುಂಬಾ, ಅಂದ್ರೆ ಮೈಯಲ್ಲೆಲ್ಲ ಒಂಥರ ತುರಿಕೆ ಬೀಳುದು. ಮೊದಲು ಸಮಯ ಹೇಳಿಮ್ಮ. ಹುಟ್ಟಿದ ಸಮಯ ಹೌದಮ್ಮ. 11:30. ಯಾವಾಗ? 11:30 ಮಂಗಳವಾರ. ಧನುರಾಶಿ ಮೂಲ ನಕ್ಷತ್ರ. ಇದರಲ್ಲಿ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಬರ್ತಾ ಉಂಟಮ್ಮ. ಡೇಟ್ ಆಫ್ ಬರ್ತ್ ಮೂಲ ನಕ್ಷತ್ರ ಅಂತ ಜಾತಕದಲ್ಲಿ ಕೊಟ್ಟಿದ್ದಾರೆ. ಅವರ ಟೈಮ್ ಏನಮ್ಮ, ಸರಿ ನೋಡಿ ಟೈಮ್ ಯಾವಾಗ ಯಾವಾಗ ಉಂಟಂತ. ಅದು 11 ಗಂಟೆ ಅಂತ ಕೊಟ್ಟಿದ್ದಾರೆ. 11:05. 11:05 ಯಾವಾಗಮ್ಮ? ಅದು ಮಂಗಳವಾರ. ಹೌದಮ್ಮ, 11:05 ಬೆಳಿಗ್ಗೆನಾ ರಾತ್ರಿನಮ್ಮ? ರಾತ್ರಿ. ರಾತ್ರಿ ಸರ್. ರಾತ್ರಿ ಆದರೆ ಬರುವುದಿಲ್ಲಲ್ಲಮ್ಮ ಇದರಲ್ಲಿ. ಬೆಳಿಗ್ಗೆ ಆದರೆ ಮಾತ್ರ ಬರುವುದು. ಬೆಳಿಗ್ಗೆ 11:05 ಬೆಳಿಗ್ಗೆ ಆದರೆ ಇದರಲ್ಲಿ ಮೂಲ ನಕ್ಷತ್ರ ಧನುರಾಶಿ ಬರ್ತದಮ್ಮ. ರಾತ್ರಿ ಆದರೆ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಬರುತ್ತಮ್ಮ. ಒಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಕರೆ ಮಾಡಿಮ್ಮ, ಸರಿನಾ? ಒಳ್ಳೇದಾಗಲಿಮ್ಮ, ಒಂದು ಸರಿ ಡೀಟೇಲ್ ಇಟ್ಕೊಂಡು ಕರೆ ಮಾಡಿಪ್ಪ, ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ನಾನು, ರೈಟ್ ತಾನೆ? ಸೊ ಸರ್, ಪ್ರೋಗ್ರಾಮ್ ನೋಡ್ತಾ ಇರೋರಿಗೆ ಗೊತ್ತಿರಬೇಕಲ್ವ ಯಾವ ರೀತಿ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನೊಂದು ಹೇಳೋದು, ನೀವೊಂದು ಹೇಳೋದು ಚೆನ್ನಾಗಿರಲ್ಲ. ಸೊ ಕನ್ಫರ್ಮ್ ಮಾಡ್ಕೊಂಡು ಕರೆ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇದರಲ್ಲಿ ನನ್ನ ಮಿಸ್ಟೇಕ ನಿಮ್ಮ ಮಿಸ್ಟೇಕ ಒಂದು ಕೂಡ ಗೊತ್ತಾಗಲ್ಲ ಅಲ್ವಾ. ನೀವು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ 11:30 ರಾತ್ರಿ ಅಂತ. 11:05 ಅಥವಾ ಒಮ್ಮೆ 11:30 ಹೇಳಿದರೆ, ಒಂದು 11:05 ರಾತ್ರಿ ಅಂತ ಹೇಳಿದರೆ ರಾತ್ರಿ ಪೂರ್ವಾಷಾಢ ನಕ್ಷತ್ರ ಬರುತ್ತೆ. ಅದೇ ಬೆಳಿಗ್ಗೆ ಹಾಕಿದರೆ ನಾನು ಆಗ ಮೂಲ ನಕ್ಷತ್ರ ಧನುರಾಶಿ ಬರುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ನನಗೆ ಕರೆ ಮಾಡಿ. ಕೆಲವು ಕೈಯಲ್ಲಿ ಬರೆದ ಜಾತಕ ಇದ್ದರೆ ಇದೇ ರೀತಿಯೆಲ್ಲ ಮಿಸ್ಟೇಕ್ ಆಗೋದು. ಸೊ ಏನೇ ಆಗಿರಲಿ,
ಇರ್ತದೆ. ಅಲ್ಲಿ ಏನೋ ಎ ಎಂ ಪಿ ಎಂ ಏನು ಬರೆದಿರ್ತಾರೆ ಇವರಿಗೆ ಗೊತ್ತಿರಲ್ಲ ಅಂತ ಪರಿಸ್ಥಿತಿ. ಬಟ್ ಜಾತಕದಲ್ಲಿ ಅಲ್ಲಿ ಬರೆದಿರೋ ನಾನೊಂದು ಅಷ್ಟು ಜಾತಕಗಳನ್ನು ನೋಡಿದ್ದೇನೆ, ಕೈಯಲ್ಲಿ ಮಾಡಿದಂಥ ಜಾತಕಗಳು 80% ಜಾತಗಳು ಸರಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು, 80% ಜಾತಗಳು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಇದೆ ಎಲ್ಲದರಲ್ಲಿ ಕೂಡ. ಕೆಲವೊಂದು ಜಾತಕ ಹೇಗಿದೆ ಅಂದರೆ ಹೊರಗಿರುವ ಡೀಟೇಲ್ಸೇ ಬೇರೆ, ಒಳಗಿರುವ ಡೀಟೇಲ್ಸೇ ಬೇರೆ, ಅದಕ್ಕದಕ್ಕೂ ಸಂಬಂಧನೇ ಇಲ್ಲ. ಅದನ್ನು ಹೇಗೆ ಮಾಡಿಕೊಡ್ತಾರೋ, ಆದರೆ ಯಾವ ರೀತಿ ಓದ್ತಾರೋ ಪರಮಾತ್ಮನಿಗೆ ಗೊತ್ತು. ನನಗಂತೂ ಶಾಕ್ ಅಂತ ಹೇಳ್ತೇನೆ ಅಂಥ ಪರಿಸ್ಥಿತಿ. ಏನು ಮಾಡಲಿಕ್ಕೆ ಆಗುತ್ತೆ ಅಲ್ವಾ? ಓಕೆ, ಆ ಸಮಯದಲ್ಲಿ ಅವ್ರು ಮಾಡೋಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಕರೆಂಟ್ ಇರಲಿಲ್ಲ, ಚಿಮಣಿ ಬೆಳಕಲ್ಲಿ ಮಾಡಿರುವಂಥದ್ದು, ಕ್ಯಾಂಡಲ್ ಬೆಳಕಲ್ಲಿ ಮಾಡಿರುವಂಥದ್ದು ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವೊಂದು ಎಷ್ಟು ಮಿಸ್ಟೇಕ್ ಆಗಿರ್ತದೆ ಅಂದರೆ ಹೊರಗಿರುವ ಡೀಟೇಲ್ಸೇ ಬೇರೆ, ಆಯಿತಾ? ಹೊರಗಿರುವ ಡೀಟೇಲ್ಸ್, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಎಲ್ಲ ಬೇರೆಯೇ. ಓಕೆ, ಒಳಗಿರುವ ಡೀಟೇಲ್ಸೇ ಬೇರೆ, ಯಾಕಂದರೆ ಲಗ್ನ ಮತ್ತು ಆ ಮೂಮೆಂಟಿನ ಪ್ಲಾನೆಟರಿ ಪೊಸಿಷನ್ ಒಂದು ಕೂಡ ಅದು ಇರುವುದಿಲ್ಲ. ಏನೋ ಬರೆದಿರ್ತಾರೆ. ಅಯ್ಯೋ ದೇವರೇ, ಏನೆಲ್ಲ ಮಾಡ್ತೀರಪ್ಪ ನೀವು? ಸೊ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅದರ ಜೊತೆಗೆ ಈಗ ಯಾರು ಮಾಡೋದಿಲ್ಲ ಬಿಡಿ, ಎಲ್ಲ ಕಂಪ್ಯೂಟರೈಸ್ ಇರ್ತದೆ, ಪರವಾಗಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೈಯಲ್ಲಿ ಮಾಡಿದ ಜಾತಕ ಅಂತ ಇದ್ದರೆ ದಯವಿಟ್ಟು ಅದನ್ನು ಕಂಪ್ಯೂಟರೈಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ, ಯಾಕಂದರೆ ಕ್ಯಾಲ್ಕುಲೇಷನ್ 100% ಅಕ್ಯುರೇಟಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಿಮಗೆ ಗೊತ್ತಿರಬೇಕು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಮತ್ತೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಗೊತ್ತಾಗ್ಬಿಡ್ತು. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ, ನಮಸ್ಕಾರ ಸರ್, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಯಶೋಧ ಅಂತ. ಸರಿ, ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಗಿ. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ರಾಕೇಶ್. ಓಕೆ. 29/10/83. ಸಮಯ ಹೇಳಿಮ್ಮ. 4:12 ಸಾಯಂಕಾಲ ಸರ್. ಹುಟ್ಟಿದ ಪ್ಲೇಸು ಬೆಂಗಳೂರು. ಓಕೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ನಮ್ಮ. ಹೌದು ಸರ್. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ. ಓಕೆ, ಅವ್ರಿಗೆ ಶುಕ್ರದೇಶ ನಡೀತೊಂಟಮ್ಮ. ಯಾವುದು ಅವ್ರಿಗೆ? ಶುಕ್ರದೇಶ ನಡೀತೊಂಟಿಗೆ. ಶುಕ್ರದೇಶದಲ್ಲಿ ಏನಪ್ಪ ಆಗುತ್ತೆ, ಶುಕ್ರದೇಶದಲ್ಲಿ ಆರೂಢಾಧಿಪತಿಯಲ್ಲಿದ್ದಾನೆ, ಅಥವಾ ಅಷ್ಟಮದಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಆರೂಢಾಧಿಪತಿ ತುಂಬ ಚೆನ್ನಾಗಿಲ್ಲಮ್ಮ, ತುಂಬ ಜಾಗ್ರತೆ ಬೇಕು ಅಂತ ಉಂಟಮ್ಮ ಈ ಜಾತಕದಲ್ಲಿ, ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ. ಓಕೆ. ಸೊ ಇಲ್ಲಿ ಶುಕ್ರದೇಶ ಅವರಿಗೆ 2029 ಶುಕ್ರದೇಶ ನಡೀತಾ ಇದೆ. ಶುಕ್ರದೇಶದಲ್ಲಿ ಅವರ ಧನಸ್ಥಾನ ಆಕ್ಟಿವೇಷನ್ ಆಗಿಬಿಟ್ಟಿದೆ ಅಮ್ಮ. ಧನಸ್ಥಾನ ಅಂದರೆ ಯಾವುದು ಹೇಳ್ತಾರೆ ಅದಕ್ಕೆ, ಧನಸ್ಥಾನ ಕುಟುಂಬ ಸ್ಥಾನ ಆಕ್ಟಿವೇಷನ್ ಆಗಿಬಿಟ್ಟಿದೆ. ಧನಾಧಿಪತಿ ಬಂದು ಶುಕ್ರನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳ್ಳೆ ಕಾಂಬಿನೇಷನ್ ಅಂತೂ ಖಂಡಿತ ಅಲ್ಲಮ್ಮ. ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕಂತ ಉಂಟು, ಮದುವೆ ವಿಚಾರದಲ್ಲಿ ಗಮನ ಕೊಡಬೇಕಂತ ಇಂಡಿಕೇಷನ್ ಉಂಟಮ್ಮ. ಅದರಂತ 37 ರನ್ನಿಂಗ್ ಆಗ್ತಾ ಉಂಟು. ಓಕೆ, 37. ಈಗ ಪ್ರಶ್ನೆ ನೀವೇ ಮಾಡಿಮ್ಮ. ಅದೇ ಹೇಳಿದ್ದಮ್ಮ ನಾನು, ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ. ಆಗುವುದಿಲ್ಲ ಮದುವೆಗೆ ಸಂಬಂಧಪಟ್ಟಂತೆ. ಈ ಜಾತಕ ಮದುವೆ ವಿಚಾರದಲ್ಲಿ ತುಂಬ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತದಂದ್ರೆ ಇಂಡಿಕೇಷನ್ ಅಮ್ಮ. ಒಂದು ವೇಳೆ ಫಿಕ್ಸ್ ಆದರೂ ಕೂಡ ಡಿಸ್ಕನೆಕ್ಟ್ ಆಗುತ್ತೆ ಅಂದರೆ ಇಂಡಿಕೇಷನ್ ಉಂಟು ತಾಯಿ. ಯಾಕಂದರೆ ಹೇಳ್ತೀನಮ್ಮ ಇಲ್ಲಿ ಏನಾಗುತ್ತೆ ಅಂದರೆ, ಯಾಕೆ ಹಾಗೆ ಆಗುತ್ತೆ, ಹಾಗೆ ಆಗಲಿ ಕಾರಣ ಉಂಟು. ಏನಾಗುತ್ತೆ ಅಂದರೆ, ಇಲ್ಲಿ ಶುಕ್ರನ ನೀಚ ಫಲವನ್ನು ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಆ ಧನಾಧಿಪತಿ ಬಂದು ಅಲ್ಲಿ ಆ ಶುಕ್ರನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಈ ಕಾಂಬಿನೇಷನ್ ನೋಡಿ, ಶುಕ್ರ ಮತ್ತು ಕುಜನ ಕಾಂಬಿನೇಷನ್, ಅದು ನಿಮ್ಮ ಸಪ್ತಮಕ್ಕೆ 12 ಮನೆಯಲ್ಲಿ ಅದು ಮೈನಸ್ ರಿಸಲ್ಟ್ ಕೊಡ್ತಾನೆ ಅಂತ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಆರೂಢಾಧಿಪತಿ, ಆರೂಢಾಧಿಪತಿ ಯಾರು? ಆರೂಢಾಧಿಪತಿ ಬಂದು ಸೂರ್ಯ. ಸೂರ್ಯ ಅಂದರೆ ಆ ರಾಶಿಯಾಧಿಪತಿ ಸೂರ್ಯ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಮದುವೆ ಮಾತುಕತೆಗಳನ್ನೇ ಮುಂದುವರಲಿಕ್ಕೆ ಬಿಡುವುದಿಲ್ಲ. ಬಿದ್ದರೂ ಹೋದರೂ ಕೂಡ ಡಿಸ್ಕನೆಕ್ಟ್ ಮಾಡ್ತಾನೆ ಅಂತ ಇಂಡಿಕೇಷನ್. ಅದಕ್ಕೋಸ್ಕರ ನಾನು ಹೇಳೋದಾದರೆ, ಇದಕ್ಕೆ ನಾನೊಂದು ಸಾಧಾರಣ ರೆಮಿಡಿ ಹೇಳುವುದು ತುಂಬ ಕಷ್ಟ ಆಗುತ್ತಮ್ಮ ನನಗೆ. ಸಾಧಾರಣ ರೆಮಿಡಿಯಲ್ಲಿ ಇದು ವರ್ಕ್ ಖಂಡಿತ ಆಗುವುದಿಲ್ಲ ಅಂತ ಹೇಳ್ತೇನೆ. ಒಂದು ಒಳ್ಳೆಯ ಒಂದು ಜ್ಯೋತಿಷರನ್ನು ನೀವು ನೋಡಿಕೊಂಡು ಅವರ ಮುಖಾಂತರನೇ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಅದ್ರ ಜೊತೆಗೆ ನೋಡಿ, ಇದಕ್ಕೆ 37, ಈಗ 37ಅಲ್ಲಿ ಮ್ಯಾರೇಜ್ ಆಗುತ್ತಾ? 37ಅಲ್ಲಿ ತುಂಬ ಕಡಿಮೆ ಅಮ್ಮ, ಯಾವುದೇ ಕಾರಣ ಕೂಡ ಸಪ್ತಮದ ಭಾವಕ್ಕೆ ಬಲ ಬಂದಿಲ್ಲ. ಓಕೆ, 38 ಬಂದಾಗ ಏನಾಗುತ್ತೆ? 38 ಬಂದಾಗ ಯೋಗ ಇದೆಯಮ್ಮ. 38 ಬಂದಾಗ, 38 ಬಂದಾಗ ಈ ಜಾತಕಕ್ಕೆ ಯೋಗ ಕ್ರಿಯೇಟ್ ಆಗುತ್ತೆ. ಮದುವೆ ಆಗುವಂಥ ಒಂದು ಯೋಗ ಆ ಮೂಮೆಂಟಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ನಾನು ಅದಕ್ಕಿಂತ ಮುಂಚೆಯೇ ನೀವು ಪರಿಹಾರ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟಮ್ಮ. ದಯವಿಟ್ಟು ಯಾರಾದರೂ ಎಕ್ಸ್ಪರ್ಟ್ ಆಗಿ ಜ್ಯೋತಿಷಿದ್ರೆ, ತುಂಬ ಒಳ್ಳೆ ರೀತಿಯಲ್ಲಿ ಹೇಳುವವರಿದ್ರೆ, ತುಂಬ ಒಳ್ಳೆ ಪರಿಹಾರವನ್ನು ಕೊಡುವವರಿದ್ರೆ, ಅವ್ರ ಜೊತೆಗೆ ಈ ಜಾತಕವನ್ನು ತೆಗೆದುಕೊಂಡೋಗಿ ತೋರಿಸಿ ಅವ್ರ ಹತ್ರ ಪರಿಹಾರ ಪಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತಮ್ಮ. ಓಕೆನಾ? ನೋಡಿಮ್ಮ, ಅದು ನನಗೆ ತುಂಬ ವಿಮರ್ಶೆ ಮಾಡಬೇಕಾಗುತ್ತಮ್ಮ. ನಾನು ಒಂದು ಮಾತು ಹೇಳ್ತೇನೆ, ಇಲ್ಲಿ ಏನಾಗುತ್ತೆ ಗೊತ್ತಾ, ಜಾತಕದಲ್ಲಿ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ಅದ್ರ ಜೊತೆಗೆ ಆತನ ಜೊತೆಗೆ ಒಬ್ಬ ಸೂರ್ಯ ಬಂದಿದ್ದಾನೆ. ಸೂರ್ಯ ಬಂದು ಷಷ್ಠಾಧಿಪತಿ, ಷಷ್ಠಾಧಿಪತಿ ಸೂರ್ಯ ಸೇರ್ಕೊಂಡಿದ್ದಾನೆ ಅಂದರೆ ರೋಗಾಧಿಪತಿ ಬಂದು ಸೇರ್ಕೊಂಡಿದ್ದಾನೆ. ಅದ್ರ ಜೊತೆಗೆ ವ್ಯಯಾಧಿಪತಿ ಬಂದು ಸೇರ್ಕೊಂಡಿದ್ದಾನೆ. ನಾನು ಕನ್ಫರ್ಮ್ ಆಗಿ ಹೇಳಬೇಕಾದ್ರೆ ನಿಮಗೆ ಬೇಸರ ಆಗುವುದಿಲ್ಲ ಅಂದರೆ, ಒಂದೇ ಒಂದು ಮಾತು ಹೇಳ್ತೀನಮ್ಮ, ಈ ಜಾತಕಕ್ಕೆ ಮದುವೆ ಸುಖ ಇಲ್ಲ ಅಂತ ಉಂಟಮ್ಮ. ಓಕೆನಾ? ಅರ್ಥ ಆಯ್ತಾ? ಈಗ ಈ ಜಾತಕಕ್ಕೆ ಮದುವೆ ಸುಖ ಇಲ್ಲ ಅಂತ ಆಲ್ರೆಡಿ ಬರೆದು ಬಿಟ್ಟಿದ್ದಾನೆ ಬ್ರಹ್ಮನ. ಏನು ಮಾಡುವ ಹಾಗಿಲ್ಲ, ಬಟ್ ಅದಕ್ಕೆ ಪರಿಹಾರಗಳು ಬೇಕಾಗುತ್ತೆ. ಯಾಕಂದರೆ ವ್ಯಯಾಧಿಪತಿಗೂ ಪರಿಹಾರ ಬೇಕಾಗುತ್ತೆ, ಷಷ್ಠಾಧಿಪತಿಗೆ ಪರಿಹಾರ ಬೇಕಾಗುತ್ತೆ, ನಿಮ್ಮ ಒಂದು ಶುಕ್ರನಿಗೆ ಪರಿಹಾರ ಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿಕೊಂಡಾಗ ಅದು ಪ್ರೊಸೀಡ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದರ ಜೊತೆಗೆ ಆ ಹುಡುಗಿಯ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡಬೇಕು. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಅದು ಮ್ಯಾಚಿಂಗ್ ಆಗಬೇಕು, ಅಂದರೆ ಅತ್ಯುತ್ತಮ ರೀತಿಯಲ್ಲಿ ಅದು ಕೆಲಸ ಮಾಡಿದೆ ಅನ್ನೋದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿಮ್ಮ. ಏನುಂಟಮ್ಮ ಅದನ್ನು ನೇರ ಹೇಳಿಬಿಟ್ಟಿದ್ದೇನಮ್ಮ. ಯಾರಾದರೂ ಅದು ತೋರಿಸಿ ಪರಿಹಾರ ಪಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಓಕೆನಾ?
ಸರಿ, ಒಳ್ಳೇದಾಗ್ಲಿ ಮಾ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ನನಗೆ ಗೊತ್ತು ನಿಮಗೆ ಬೇಸರ ಆಗುತ್ತೆ ಅಂತ, ಬಟ್ ನೀವು ಅಷ್ಟು ಕೇಳುವಾಗ ನಾನಾದರೂ ಏನು ಮಾಡಲಿಕ್ಕಾಗುತ್ತೆ? ನನಗೆ ಅದನ್ನು ಹೇಳಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ರೈಟಾ? ಕೆಲವು ಜಾತಕನೇ ಹಾಗಿರ್ತದಪ್ಪ, ಕೆಲವು ಜಾತಕದಲ್ಲಿ ಕೆಲವೊಂದು ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಈ ಜನ್ಮದಲ್ಲಿ ಬಿಡುವುದಿಲ್ಲ ಆತ, ಎಲ್ಲೋ ಒಂದು ಕಡೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಇರ್ತಾನೆ, ತುಂಬ ತೊಂದರೆಯನ್ನು ಕ್ರಿಯೇಟ್ ಯಾಕೆಂದರೆ ಹೋದ ಜನ್ಮದ ಕರ್ಮದ ಫಲ ಇರ್ತದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ. ನೋಡಿ, ಈ ಜಾತಕದನ್ನೇ ನಾನು ನೋಡಿಕೊಂಡಾಗ ಇದರಲ್ಲಿ ಏನಾಗುತ್ತೆ, ಈಗ ಇವರ ತಂದೆಗೂ ಸಮಸ್ಯೆ ಇರ್ತದೆ, ತಂದೆ ಕೆಲಸಕ್ಕೂ ಸಮಸ್ಯೆ ಇರ್ತದೆ, ಅವರ ಆರೋಗ್ಯಕ್ಕೂ ಸಮಸ್ಯೆ ಇರ್ತದೆ, ತಾಯಿಗೂ ಸಮಸ್ಯೆ, ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆಗಳಿರ್ತವೆ, ಏನು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಒಳ್ಳೆ ಒಂದು ಜ್ಯೋತಿಷ್ಯ ಅವ್ರ ಹತ್ರ ತೋರಿಸ್ಕೊಂಡು ಒಂದು ಪರಿಹಾರವನ್ನು ಪಡ್ಕೊಳ್ಬೋದು. ವ್ಯಯಾಧಿಪತಿಗೆ ಪರಿಹಾರ, ಷಷ್ಠಾಧಿಪತಿಗೆ ಪರಿಹಾರ, ಸಪ್ತಮಾಧಿಪತಿಗೆ ಪರಿಹಾರ, ಈ ರೀತಿಯೆಲ್ಲ ಮಾಡಿಕೊಂಡಾಗ ಅತ್ಯುತ್ತಮ ರೀತಿಯಲ್ಲಿ ವರ್ಕ್ ಆಗುತ್ತೆ, ರೈಟ್ ತಾನೇ? ಗೊತ್ತಾಗ್ಬಿಡುತ್ತೆ. ಪ್ರಕೃತಿಯಲ್ಲಿ ಮರಗಿಡಗಳನ್ನು ನೆಟ್ಟು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅಲ್ವಾ? ಪ್ರಕೃತಿಯಲ್ಲಿ ಎಲ್ಲಾದರೂ ಕೂಡ ಮರಗಿಡಗಳನ್ನು ನೆಡಲಿಕ್ಕೆ ಪ್ರಯತ್ನ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು, ಒಂದತ್ತೋ ಎರಡು ಏನಾದರೂ ಕೂಡ ನೀವು ಪ್ರಕೃತಿಯಲ್ಲಿ ಮರಗಿಡಗಳನ್ನು ನೆಟ್ಟು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವಾಗ ವಾಯು ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಮರಗಿಡಗಳನ್ನು ಕಡ್ದಾಗ ಅಲ್ವಾ? ಅನ್ನೆಸೆಸರಿ, ಈಗೆಲ್ಲ ನೋಡ್ತಿರಲ್ವ ಎಲ್ಲೆಲ್ಲೋ ಮರಗಿಡಗಳನ್ನು ಕಡ್ದಿದ್ದಾರೆ, ಯಾರೋ ಬಂದು ಕಡ್ದಿದ್ದಾರೆ ಅಲ್ವಾ? ಡೆಫಿನೆಟಾಗಿ ವಾಯು ತತ್ವ ಇಂಬ್ಯಾಲೆನ್ಸ್ ಆಗುತ್ತೆ, ಮತ್ತು ಅನುಭವಿಸಬೇಕಾಗುತ್ತೆ, ವಾತದ ಪ್ರಾಬ್ಲಮಿಂದ ಅನುಭವಿಸಬೇಕಾದಂಥ ಅನಿವಾರ್ಯತೆ ಇರ್ತದೆ, ವಾತ ಶುರುವಾಗುತ್ತೆ, ವಾತದ ಸಮಸ್ಯೆ ಶುರುವಾಗುತ್ತೆ ಡೆಫಿನೆಟಾಗಿ. ಮತ್ತು ಮಲಗಿದಲ್ಲೇ ಇರಬೇಕಾಗುತ್ತೆ ಸೊಂಟ ಇಟ್ಕೊಂಡು, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಅನ್ನೆಸೆಸರಿಯಾಗಿ ಯಾವುದೇ ಮರಗಿಡಗಳನ್ನು ಕಡಿಲಿಕ್ಕೆ ಹೋಗಬಾರ್ದು ಅಂತ ಹೇಳಿದ್ದೇನೆ. ಹೋದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಅನಿವಾರ್ಯ ಉಂಟು ನಿಮಗೆ ಕಡಿಲಿಕ್ಕೆ ಅಂತ ಹೇಳಿದರೆ, ನೀವು ಪ್ರಾರ್ಥನೆ ಮಾಡಿಕೊಂಡು ಕಡಿದು ನಂತರ ಅದೇ ಗಿಡವನ್ನು ಮತ್ತೆ ಬೇರೆ ಕಡೆಗೆ ನೆಡಬೇಕಾದಂಥ ಅನಿವಾರ್ಯತೆ ಉಂಟು. ಈಗ ನಿಮಗೆ ತೆಂಗಿನ ಮರವನ್ನು ಕಡಿಬೇಕು ಅಂತ ಇಟ್ಕೊಳ್ಳೋಣ, ತೆಂಗಿನ ಮರ ಕಡಿಬೇಕಾದ್ರೆ ಅದರ ಎರಡರಷ್ಟು ಬೇರೆ ಕಡೆ ನೆಟ್ಟು ಮತ್ತೆ ಕಡಿಬೇಕಾದ ಅನಿವಾರ್ಯತೆ ಉಂಟು. ತೆಂಗಿನ ಮರ ಕಡಿಯೋದು, ಕಲ್ಪವೃಕ್ಷವನ್ನು ಕಡಿಯೋದು ಕೂಡ ಅಷ್ಟು ಸುಲಭ ಅಂದು ಖಂಡಿತ ಅಲ್ಲ. ಯಾವುದನ್ನು ಕೂಡ, ಯಾವುದೇ ಮರಗಿಡವನ್ನು ಕಡಿಯೋದು ಕೂಡ ಖಂಡಿತ ಸೂಕ್ತವಾದ ಒಂದು ಪರಿಹಾರ ಅಂತೂ ಅಲ್ಲ ಅದು. ಅದರ ಜೊತೆಗೆ ನಿಮ್ಮ ವಾಯು ತತ್ವ ವಿಶೇಷ ರೀತಿಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ವಾತದ ಸಮಸ್ಯೆಗಳು ವಿಶೇಷ ರೀತಿ ಕ್ರಿಯೇಟ್ ಆಗ್ತವೆ, ಕಾರ್ಯಕ್ಷೇತ್ರಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಕಮ್ಯುನಿಕೇಷನ್ ಏನು ನೋಡಿ, ಜನರನ್ನು ತಲುಪುವಲ್ಲಿ ಅದು ವಿಫಲವಾಗುತ್ತೆ. ಕಮ್ಯುನಿಕೇಟ್ ಏನು ಮಾಡ್ತೀರಾ, ಜನರಿಗೆ ತಲುಪೋದಿಲ್ಲ, ವಿಫಲವಾಗಿ ಬಿಡ್ತದೆ. ಅದರ ಜೊತೆಗೆ ಏನು ಪ್ರಯಾಣ ಮಾಡ್ತೀರಾ, ಎಲ್ಲಾದರೂ ಪ್ರಯಾಣ ಮಾಡ್ತಾ ಇದ್ದರೆ ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳು ತೀರಾ ಜಾಸ್ತಿ ಆಗುತ್ತವೆ, ವಾಯು ಡಿಸ್ಟರ್ಬೆನ್ಸ್ ಆದಾಗ. ಅದರ ಜೊತೆಗೆ ವಿದೇಶಕ್ಕೆ ಹೋಗಬೇಕಾದ್ರೂ ಕೂಡ ಕೆಲಸ ಅಲ್ಲಿ ಸ್ಟಾಪ್ ಆಗುತ್ತೆ, ವಿದೇಶಕ್ಕೆ ಹೋಗಲಿಕ್ಕೆ ಕೂಡ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮರಗಿಡ ಕಡಿತೀರ ಇಲ್ಲೋ ಬೇರೆ ವಿಚಾರ, ಬಟ್ ನಿಮಗೆ ವಾಯು ತತ್ವ ಬ್ಯಾಲೆನ್ಸ್ ಆಗಬೇಕಾದ್ರೆ ಪ್ರಕೃತಿಯಲ್ಲಿ ಮರಗಿಡಗಳನ್ನು ನೆಟ್ಟು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಇದರ ಮುಖಾಂತರ ಅತ್ಯುತ್ತಮವಾದ ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ. ನಿಮ್ಮ ವಾಯು ತತ್ವ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಅಂತೂ ಆಗಿಯೇ ಆಗುತ್ತೆ. ನಿಮಗೆ ಕೆಲಸ ಕಾರ್ಯಗಳಿದ್ದಂತಹ ತೊಂದರೆಗಳು ನಿವಾರಣೆ ಆಗ್ತವೆ, ಕಮ್ಯುನಿಕೇಷನ್ ಲೆವೆಲ್ ಡೆವಲಪ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ, ವಾತದ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ನಿಮಗೆ ಇದನ್ನು ಮಾಡಿ ನೋಡಿ ಅಂತ ಹೇಳಿದ್ದೇನೆ. ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ನಮಸ್ತೆ. ಗುಡ್ ಮಾರ್ನಿಂಗ್. ಇನ್ನು ಸಾಯಿರಾಮ್? ಸಾಯಿರಾಮ್. ಹಾಂ, ಓಕೆ. ಇನ್ನು ಏನಾದರೂ ಉಂಟಾ? ಇನ್ನೇನಿಲ್ಲ, ನನಗೆ ನಿಮಗೆ ಹೇಳಬೇಕಿತ್ತು. ಹಾಂ, ಹೇಳಿ. ನನ್ನ ತಂದೆ ಹೆಸರು ಹರೀಶ್ ಅಂತ. ಓಕೆ. ನಿಮ್ಮ ಅವ್ರು ದೊಡ್ಡ ಫ್ಯಾನ್, ಅವರು ತುಂಬ ನಿಮ್ಮ ಫ್ರೆಂಡ್ ಆಗಿ ನೋಡ್ತಾರೆ. ವೆರಿ ಗುಡ್. ಸರಿ, ನಿಮ್ಮ ಕೆಲಸ ಹೋಗುವ ಮುಂಚೆ ದಿನ ನಿಮ್ಮ ಪ್ರೋಗ್ರಾಮ್ ನೋಡಿ ಹೋಗಿದ್ದೀನಿ. ವೆರಿ ಗುಡ್. ಓಕೆ. ನಾನು ಕೂಡ ನಿಮ್ಮನ್ನೇ ನಂಬುದು ಜಾಸ್ತಿ. ಓಕೆ, ನಾನು ನಂಬುದು ಬೇಡ, ಪ್ರೋಗ್ರಾಮ್ ನೋಡಿ ಅಷ್ಟೇ ಸಾಕು. ತಂದೆಗೆ ತುಂಬ ಫ್ಯಾನ್, ಅವರು ನಿಮ್ಮ ಕಟ್ಪಾಡಿಗೆ ಕೂಡ ಬಂದಿದ್ರು. ಓಹೋ, ಸರಿ. ಇಲ್ಲಿ ಗರಡಿ ಕೂಡ ಉಂಟು, ನಮ್ಮದು ಬೈದರ್ನ ಗರಡಿ ಕೂಡ ಉಂಟು. ಹೌದಾ? ಎಲ್ಲಿಂದ ಮಾತಾಡುದು ನೀವು? ನಾವು ಕನಕರಬೆಟ್ಟು, ನಮ್ಮ ಸೂಟರ್ ಬೆಟ್ಟು ಉಂಟಲ್ಲ. ಬೈದರಲ್ಲ. ಓಕೆ ಓಕೆ ಓಕೆ. ಇಲ್ಲಿ ಬಬ್ಬು ಸ್ವಾಮಿ ದೇವಸ್ಥಾನ ಉಂಟಲ್ಲ, ಸೂಟರ್ ಬೆಟ್ಟೆ ವೆಲೆನ್ಸಿಯಾ. ಆಯ್ತು ಸರ್. ಓಕೆ ಓಕೆ, ವೆಲೆನ್ಸಿಯಾ. ಓಕೆ, ಗೊತ್ತಾಯ್ತು. ಸರಿ, ನನ್ನ ಬಗ್ಗೆ ಕೇಳ್ಬೇಕಿತ್ತು ಈಗ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 6/10/1994. 6/10? ಸಮಯ ಬೆಳಿಗ್ಗೆ 4:44 AM. 4:44. ಹುಟ್ಟಿದ್ದೆಲ್ಲಿ? ಮುಲ್ಕಿ. ಮುಲ್ಕಿಯಾ? ಓಕೆ. ನಿಮ್ಮ ಹೆಸರು? ರೋಹಿತ್ ಅಂಚನ್. ರೋಹಿತ್ ಅಂಚನ. ಚಿತ್ತಾ ನಕ್ಷತ್ರ ಬರುತ್ತಾ ನಿಮ್ಮದು? ಚಿತ್ರ ನಕ್ಷತ್ರ, ಕನ್ಯಾರಾಶಿ. ಸರಿ, ಅದು ಚಿತ್ತಾ ನಕ್ಷತ್ರ ಎರಡನೇ ಪಾದ ಕನ್ಯಾರಾಶಿ ಮತ್ತು ಸಿಂಹ ಲಗ್ನದ ಜಾತಕ. ಸರಿಯಾ? ಓಕೆ ಓಕೆ, ನೋಡೋಣ ಏನು ಬರುತ್ತೆ ಅಂತ ಜಾತಕದಲ್ಲಿ ಹೇಳಿಕೊಡ್ತೇನೆ ನಿಮಗೆ. ನೋಡಿ, ಜಾತಕದಲ್ಲಿ ವಿಶೇಷವಾಗಿ ಗುರು ದೇಶ ನಡೀತಾಂಡು. ಓಕೆನಾ? ಗುರು ದೇಶ, ಗುರು ಬಂದು ಅಷ್ಟಮಾಧಿಪತಿ. ಈ ಜಾತಕಕ್ಕೆ ಗುರು ಯಾರು? ಗುರು ಬಂದು ಅಷ್ಟಮಾಧಿಪತಿ. ಅಷ್ಟಮಾಧಿಪತಿ ಯಾರ ಜೊತೆಗಿದ್ದಾನೆ? ಗುರು ಅಷ್ಟಮಾಧಿಪತಿ, ಲಾಭಾಧಿಪತಿ ಮತ್ತು ಧನಾಧಿಪತಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದ ನಮ್ಮ. ಹಾಗಾದ್ರೆ ಏನಾಗುತ್ತೆ, ಲಾಭ ಮತ್ತು ಧನಸ್ಥಾನಕ್ಕೆ ಸಂಬಂಧಪಟ್ಟ ತೊಂದರೆ ಕೊಡ್ತಾನೆ, ಡೆಫಿನೆಟ್ ಆಗಿ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಷನ್ ಉಂಟು. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಗುರು ದೇಶದಲ್ಲಿ ನಿಮಗೆ ವಿಶೇಷವಾಗಿ
ಅಲ್ಲಿ ಗುರು ಜೊತೆಗೆ ರಾಹು ಇದ್ದಾರೆ, ಯಾವುದೇ ವ್ಯವಹಾರದಲ್ಲಿ ತುಂಬ ಜಾಗ್ರತೆ ಬೇಕು ಅಂತ, ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು. ಸೊ ಮೋಸ ಹೋಗಲಿಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತ ಹೇಳ್ತೇನೆ. ಇದು ಅತ್ಯುತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಯೇ ಮಾಡುತ್ತೆ. ಓಕೆ, ಈಗ 26 ರನ್ನಿಂಗ್ ಆಗ್ತಾ ಉಂಟು, ಎಷ್ಟು 26 ಅಲ್ವಾ, 24 25 26 26 ರನ್ನಿಂಗ್ ಆಗುವಾಗ ವಿಶೇಷ ರೀತಿಯಲ್ಲಿ ಇಲ್ಲಿ ಕೂಡ ಬುಧ ಕೆಲಸ ಮಾಡ್ತಾನೆ. ಆನಂತರ ದಶಮಸ್ಥಾನದ ಅಧಿಪತಿ ಕೆಲಸ ಮಾಡ್ತಾ ಇದ್ದಾನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತೀರಾ ಅಥವಾ ಚೇಂಜ್ ಮಾಡಬೇಕಂತ ನೋಡ್ತಾ ಇದ್ದೀರಿ ಅಂತ ಇಂಡಿಕೇಶನ್ ಉಂಟು ಸರ್, ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಏನು ಕೆಲಸ ಎದುರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮದುವೆ ಎಲ್ಲ ಅರ್ಧಕ್ಕೆ ನಿಲ್ತಾ ಇದೆ, ನಮ್ಮ ಫ್ಯಾಮಿಲಿ ಎಲ್ಲ ಮದುವೆ ಎಲ್ಲ ಆಗ್ತಾ ಇಲ್ಲ. ನಿಮ್ಮ ಫ್ಯಾಮಿಲಿಯ ಮದುವೆ ಬಗ್ಗೆ ಬೇಡ ಈಗ, ಯಾಕಂದ್ರೆ ಅದು ದೊಡ್ಡ ವಿಚಾರ. ಬಟ್ ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಕೆಲಸ ಏನು, ಒಂದು ವರ್ಷ ನಾ ಪಾಸ್ಪೋರ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ಹೇಳಿದ್ದು ಅದೇ ಹೇಳಿದ್ದು ಕೆಲಸವನ್ನ ಚೇಂಜ್ ಮಾಡ್ಕೊಳ್ಬೇಕು ಅಥವಾ ಏನಾದ್ರೂ ಮಾಡ್ಬೇಕು. ಒಟ್ಟಾರೆ ಕೆಲಸದ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಬಂದಿದೆ ಅಂತ ಇಂಡಿಕೇಶನ್. ಎಲ್ಲಿಗೆ ವಾರಂಟಿ? ಪ್ರಯತ್ನ ಮಾಡಿದ್ದೀರಷ್ಟೇ, ಹೋಗುವಾಗ ಇಲ್ಲ, ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ ನೋಡಿ, ಇಲ್ಲಿ ಒಂದು ಮಾತ್ರ ನೆನಪು, ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಕುಟುಂಬ ಸ್ಥಾನ ತುಂಬಾ ಚೆನ್ನಾಗಿಲ್ಲ. ಕುಟುಂಬ ಸ್ಥಾನದಲ್ಲಿ ಏನುಂಟು, ಕುಟುಂಬ ಸ್ಥಾನದಲ್ಲಿ ಒಬ್ಬ ಬಂದು ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಲಗ್ನಾಧಿಪತಿ, ಲಗ್ನಾಧಿಪತಿ ಜೊತೆಗೆ ಯಾರಿದ್ದಾರೆ, ಲಗ್ನಾಧಿಪತಿ ಜೊತೆಗೆ ವ್ಯಯಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ವ್ಯಯಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಾಗ ಸೂರ್ಯ ತನ್ನ ಬಲ ಕಳ್ಕೊಂಡ್ಬಿಟ್ಟ, ಧನಸ್ಥಾನ ಕೆಟ್ಟೋಯ್ತು, ಕುಟುಂಬ ಸ್ಥಾನ ಕೆಟ್ಟೋಯ್ತು ಅಂತ ಅರ್ಥ. ಅಂದರೆ ಯಾವುದೇ ರೀತಿಯಲ್ಲಿ ಕೂಡ ಹಣಕಾಸಿನ ವಿಚಾರದಲ್ಲಿ ಗ್ರೋತ್ ಮಾಡಲಿಕ್ಕೆ ಬಿಡುವುದಿಲ್ಲ ಆತ. ಕುಟುಂಬದಲ್ಲಿ ಡಸ್ಟ್ ಕೆಲವೊಮ್ಮೆ ಹೋಗಿ ಏನೇನೋ ಆಗುತ್ತಪ್ಪ, ಕೆಲವೊಮ್ಮೆ ಏನಾಗುತ್ತೆ, ಕುಟುಂಬದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ. ಅಂದಂಥ ಸೂರ್ಯ ಏನು ಮಾಡ್ತಾನೆ, ಎತ್ತರದ ಜಾಗಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ, ಎಲ್ಲೊಂದು ಕಡೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್. ಅರ್ಥ ಆಯ್ತಾ? ನಿಮ್ಮ ಸರ್, ನಾನು ಹೇಳುವುದನ್ನು ಕೇಳಿಸ್ಕೊಳ್ಳಿ ಸರ್. ಓಕೆ ಸರ್, ನಿಮ್ಮ ಕುಟುಂಬದಲ್ಲಿ ವಿಪರೀತ ದೋಷ ಉಂಟು ಸರ್, ಸ್ವಲ್ಪ ದೋಷ ಅಲ್ಲ. ಇಲ್ಲಿ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸರ್, ನನಗೆ ಇಲ್ಲಿ ಡಸ್ಟ್ ಹೋಗಿ ಅಲರ್ಜಿ ಆಗಿ ಇದ್ದ ಬರ್ತಾ ಉಂಟು, ಏನು ಕೆಮ್ಮು ಬರ್ತಾ ಉಂಟು. ಯಾಕೆ ಬರ್ತಾನೆ? ಯಾಕಂದರೆ ಅಲ್ಲಿ ವ್ಯಯಾಧಿಪತಿ ಬಗ್ಗೆನೇ ಮಾತಾಡಿದೆ, ಇಲ್ಲಿ ಚಂದ್ರನ ಬಗ್ಗೆನೇ ಮಾತಾಡಿದೆ. ಹಾಗಾದರೆ ನಿಮ್ಮ ಕುಟುಂಬದಲ್ಲಿ ಸ್ತ್ರೀಯರು ಯಾರು ಕೂಡ ಸುಖವಾಗಿಲ್ಲ ಅಂತ ಅರ್ಥ ಸರ್. ಹಣಕಾಸಿನ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ವಿಶೇಷ ತೊಂದರೆ ಅನುಭವಿಸ್ತಿದ್ದಾರೆ, ಹೌದಾ? ಏನು ಮಾಡ್ತೀರಿ ಸರ್? ಸೊ ಕುಟುಂಬವನ್ನು ಮೊದಲು ಸರಿ ಮಾಡ್ಕೊಳ್ಳಿ ಸರ್. ಅಲ್ಲೊಬ್ಬ ಮಾಂದಿ ಇದ್ದಾನೆ, ಕುಟುಂಬದ ದೈವ ದೇವರನ್ನು ಸರಿ ಮಾಡ್ಕೊಳ್ಳಿ ಸರ್. ದೈವ ದೇವರನ್ನು ಸರಿ ಮಾಡಿಕೊಂಡು ಪ್ರೊಸೀಡ್ ಆಗಲಿಕ್ಕೆ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಇದ್ರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ಮದುವೆ ಬಗ್ಗೆ ಕೇಳಿದ್ದೀನಿ, ಮದುವೆ ಬಗ್ಗೆ ಹೋಗಲಿಕ್ಕೆ ಈಗ ಇಲ್ಲ, ಮದುವೆ ಬಗ್ಗೆ ಇದರಲ್ಲಿ ಈಗ ರಿಸಲ್ಟ್ ಬರ್ತಾ ಇಲ್ಲ, ಮದುವೆ ಬಗ್ಗೆ ತೋರಿಸ್ತಾನೇ ಇಲ್ಲ ಯಾವುದೇ ಕಾರಣ ಕೂಡ. 27 ಮದುವೆ ಬಗ್ಗೆ ತೋರಿಸ್ಕೊಂಡು 27 ಬರಬೇಕು ನಿಮಗೆ. 27 ಬಂದಾಗ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ. ಬಟ್ ಈ ಜಾತಕ ಏನು ಹೇಳುತ್ತೆ, ಮದುವೆ ವಿಚಾರದಲ್ಲಿ ಈ ಜಾತಕದಲ್ಲಿ ಸಪ್ತಮಾಧಿಪತಿ ಸಪ್ತಮದಲ್ಲಿ ಆತ ಯಾರು ಶುಕ್ರ ಸಾರಿ ಶನಿ ಶನಿ ವಕ್ರಿಯಾಗಿ ಬಿಟ್ಟಿದ್ದಾನೆ ಸಪ್ತಮ ಸ್ಥಾನದಲ್ಲಿ. ಸೊ ಏನಾಗುತ್ತೆ, ಯಾವಾಗ ಶನಿ ವಕ್ರಿಯಾಗಿ ಬಿಡ್ತಾನೆ ಮದುವೆ ವಿಚಾರದಲ್ಲಿ ಡಿಲೇ ಮಾಡ್ತಾನಂತ ಇಂಡಿಕೇಶನ್ ಕೊಡ್ತಾ ಇದ್ದಾನೆ. ಅದರಿಂದ 27 ನಿಮಗೊಂದು ಯೋಗ ಇದೆ, ಬಟ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ನನಗಂತೂ ಖಂಡಿತ ಗೊತ್ತಿಲ್ಲ. ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇ. ಅದಕ್ಕಿಂತಲೂ ಮುಂಚೆ ನೀವೇನು ಮಾಡಬೇಕು, ನಿಮ್ಮ ಕುಟುಂಬದಲ್ಲಿ ಇರತಕ್ಕಂತಹ ಆ ದೈವ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ತ್ರೀ ದೋಷ ಉಂಟು, ಸ್ತ್ರೀ ಶಾಪ ಇದೆ, ದೈವ ದೋಷ ಇದೆ. ವಿಶೇಷ ರೀತಿಯಲ್ಲಿ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಅದರ ಜೊತೆಗೆ ಅಲ್ಲಿ ಸೂರ್ಯ ಏನು ಮಾಡ್ತಾನೆ, ಬಲ ಕಳ್ಕೊಂಡ್ಬಿಟ್ಟಿದೆ. ಅದರಿಂದಾಗಿ ಯಾರಿಗೂ ಕೂಡ ಒಂದು ಎತ್ತರದ ಸ್ಥಾನಮಾನಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಸೊ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಅದರ ಜೊತೆಗೆ ಯಾರೆಲ್ಲ ಸ್ತ್ರೀಯರಿದ್ದಾರೆ ಅವರ ಆರೋಗ್ಯದ ವಿಚಾರದಲ್ಲಿ ಮತ್ತು ಅವರ ಒಂದು ಹಣಕಾಸಿನ ವಿಚಾರ, ಅವರ ಒಂದು ಮದುವೆ ಜೀವನದ ವಿಚಾರ, ಇಷ್ಟರಲ್ಲಿ ಕೂಡ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಪ್ರಾಬ್ಲಮ್ ಹಾಗಾದ್ರೆ ಸೊಲ್ಯೂಷನ್ ಎಲ್ಲಿಂದ ಕೊಡಬೇಕು? ಕುಟುಂಬವನ್ನು ಸರಿ ಮಾಡಿಕೊಳ್ಳೋದು, ಕುಟುಂಬದ ದೈವ ದೇವರನ್ನು ಸರಿ ಮಾಡಿಕೊಳ್ಳೋದು, ಆನಂತರ ಪ್ರೊಸೀಡ್ ಆಗ್ತೀರಾ ಎಲ್ಲ ವಿಚಾರಗಳಲ್ಲಿ. ಓಕೆನಾ ಸರ್? ಸರಿ, ಒಳ್ಳೇದಾಗಿ ಸರ್, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಜಸ್ಟ್ ಕುಟುಂಬದ ಬಗ್ಗೆ ಮಾತಾಡಿದ್ದು, ಟಕ್ 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 ಅಂತ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಅಯ್ಯೋ ದೇವರೇ, ಇದೆಲ್ಲ ಇಂಡಿಕೇಶನ್ ಅಂತ ಹೇಳ್ತೇನೆ. ನಾನು ಏನು ಮಾಡುವಾಗಿಲ್ಲ, ಇದು ನಿಮ್ಮ ಇಂಡಿಕೇಶನ್. ಯಾಕಂದರೆ ಕುಟುಂಬಸ್ಥಾನದ ಬಗ್ಗೆ ಮಾತಾಡಿದ ತಕ್ಷಣ ಇಲ್ಲಿ ಕೆಮ್ಮು ಬರಬೇಕಾದ್ರೆ ಅಲ್ಲಿ ಎಷ್ಟು ಪ್ರಾಬ್ಲಮ್ ಇರಬೇಕು ಹೇಳಿ. ಆ ನೆಗೆಟಿವ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ? ಮಾತಾಡಬೇಕಾದ್ರೇ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ದು ಅಂತ ಪರಿಸ್ಥಿತಿ, ರೈಟ್? ಓಕೆ, ಬಂದ್ಬೇಡ. ಸೊ ಯಾವಾಗ ಮರಗಿಡಗಳನ್ನು ನೆಟ್ಟು ಬೆಳೆಸ್ತೀರಾ, ಖಂಡಿತ ವಾಯುತತ್ವ ಬ್ಯಾಲೆನ್ಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅನ್ನೆಸೆಸರಿಯಾಗಿ ಮರಗಿಡಗಳನ್ನು ಕಡಿಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಅನ್ಯದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ವಿಶೇಷ ರೀತಿಯಲ್ಲಿ ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಆ ವಾಯುತತ್ವ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಮೂಮೆಂಟ್ ಇರೋಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೇಕಾಗುತ್ತೆ, ವಾತದ ಸಮಸ್ಯೆ ಕಾಡುತ್ತೆ. ಏನು ಮಾಡ್ತೀರಾ ಈಗ ಅಲ್ವಾ, ಮನೆಯಲ್ಲಿ ಸೌತ್ ವೆಸ್ಟಿಂದ ಅಂದರೆ ನೈಋತ್ಯದ ಭಾಗದಿಂದ ಹಿಡಿದು ಉತ್ತರ ವಾಯುವ್ಯದವರೆಗೂ ಕೂಡ ಅದು ವಾತಕ್ಕೆ ಸಂಬಂಧಪಟ್ಟಂಥ ಜಾಗ, ಅಲ್ಲಿ ಡಿಸ್ಟರ್ಬೆನ್ಸ್ ಬಂದಿರ್ತದೆ. ಅಲ್ಲಿ ಡಿಸ್ಟರ್ಬೆನ್ಸ್ ಬಂದ್ರೇ ಸಾಕು, ನಿಮ್ಮ ಸ್ಟೆಬಿಲಿಟಿನೇ ಕಳ್ದು
ಹಿಡಿದು ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ, ಕೋರ್ಟು ಕಚೇರಿ ಕೇಸು ಅದು ಇದು ಅಂತ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಬರೇ ಒಂದು ಮರ ಕಡಿದು ಸುಮ್ಮನೆ ಏನೇನೋ ಮಾಡ್ಕೊಳ್ಳೋದರಿಂದ, ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಅನಿವಾರ್ಯತೆ ಅಂತಾದರೆ ಕಡೀರಿ, ಅಷ್ಟೇ ಮರವನ್ನು ಬೇರೆ ಕಡೆ ನೆಡಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು, ನಾನು ಮಾತಾಡಿದ್ದು ಚೆನ್ನಾಗಿರಬೇಕು, ನನಗೆ ಒಳ್ಳೆ ಭಾಷಣ ಮಾಡಬೇಕು ಅಥವಾ ಒಳ್ಳೆ ಆ್ಯಂಕರಿಂಗ್ ಮಾಡಬೇಕು ಅಂತ ನಿಮಗೆ ಇಚ್ಛೆ ಇದ್ದರೆ ಮರ ಗಿಡಗಳನ್ನು ನೆಟ್ಟು ಬೆಳೆಸಿ ಅಂತ ಹೇಳ್ತೇನೆ. ನಿಮ್ಮ ಆ್ಯಂಕರಿಂಗ್ ಲೆವೆಲ್ ಏನುಂಟು ಅಥವಾ ನಿಮ್ಮ ಮಾತಾಡುವ ಕೆಪಬಿಲಿಟಿ ಏನುಂಟು ಅಥವಾ ಸ್ಕಿಲ್ ಏನುಂಟು ಅದರಲ್ಲಿ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನಿಮ್ಮ ಆ ಮಾತು ಏನುಂಟು ರೀಚ್ ಆಗುತ್ತೆ, ಜನರಿಗೆ ಹೋಗಿ ತಲುಪುತ್ತೆ, ಜನರಿಗೆ ಹೋಗಿ ತಲುಪುತ್ತೆ, ಜನರು ನಿಮ್ಮನ್ನು ಅಪ್ರಿಸಿಯೇಟ್ ಮಾಡ್ತಾರೆ. ಓಕೆನಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಗೊತ್ತಾಗ್ಬಿಡ್ತು ವಾಯುತತ್ವವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಂತ. ಇನ್ನು ಪೃಥ್ವಿತತ್ವ ಯಾಕೆ ಕೆಲಸ ಮಾಡಿದೆ? ಪೃಥ್ವಿತತ್ವ ಬಂದು ನಮಗೆ ಸ್ಟೇಬಿಲಿಟಿಯನ್ನು ಕೊಡುತ್ತೆ. ಪೃಥ್ವಿ ತತ್ವ ಬಂದು ನಮಗೆ ಸ್ಟೇಬಿಲಿಟಿಯನ್ನು ಕೊಡುವಂಥದ್ದು. ಮನೆಯಲ್ಲಿ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ಬಂದು ವಿಶೇಷದಿಂದ ಮೇಜರ್ ಪೃಥ್ವಿತತ್ವ ನೈಋತ್ಯದಲ್ಲಿರುವಂಥದ್ದು. ಸೊ ನೈಋತ್ಯದ ಭಾಗ ಇಂಬ್ಯಾಲೆನ್ಸ್ ಆದರೆ ಪೃಥ್ವಿತತ್ವ ಹೊರಟೋಯಿತು ಅಂತ ಅರ್ಥ. ಈಗ ಪೃಥ್ವಿತತ್ವವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಹೇಗೆ ಮಾಡ್ಕೊಳ್ಬೋದು ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಹಲೋ ನಮಸ್ತೆ, ನಾನು ವಸುತ ಅಂತ ಮಂಗಳೂರಿಂದ ಸರ್. ಸರಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಗಂಡನ ಬಗ್ಗೆ ಮಾತಾಡ್ಬೇಕಿತ್ತು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. 36/1965. ಓಕೆ. ಸಮಯ? ಬೆಳಿಗ್ಗೆ 6:41. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ. ಮಂಗಳೂರು. ಅವರ ಹೆಸರು? ವಾಸುದೇವ. ವಾಸುದೇವ ಅಲ್ವಾ? ಓಕೆ. ಅವ್ರದ್ದು ಪುನರ್ವಸು ನಕ್ಷತ್ರ ನಮ್ಮ. ಹೌದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯ ಜಾತಕ, ರೈಟ್ ತಾನೆ? ಅವ್ರಿಗೆ ನೋಡಿ, ಅವರಿಗೆ ಶುಕ್ರ ದೇಶ ನಡೀತಾ ಉಂಟು. ಯಾವುದು? ಶುಕ್ರ ದೇಶ. ಓಕೆ. ನಾ ಶುಕ್ರ ಯಾರ ಜೊತೆಗಿದ್ದಾನೆ? ಶುಕ್ರ ಬುಧನ್ ಜೊತೆಗಿದ್ದಾನೆ. ಬುಧ ಬಂದು ಈ ಜಾತಕಕ್ಕೆ ಯಾರು? ಬುಧ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ ಮತ್ತು ಆತ ಸುಖಾಧಿಪತಿ. ಸುಖಾಧಿಪತಿ ಮತ್ತು ಲಗ್ನಾಧಿಪತಿ ಜೊತೆಗೆ ಬುಧ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ. ಓಕೆ. ಶುಕ್ರ ಬಂದು ಈ ಜಾತಕ್ಕೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ. ನೆನ್ಪಿಟ್ಕೊಳ್ಳಿ, ನಾನು ಏನು ಹೇಳ್ತಾ ಇದ್ದೇನೆ. ಇಲ್ಲಿ ಏನಾಗುತ್ತೆ, ಯಾವಾಗ ಶುಕ್ರ ದೇಶ ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ, ಆ ಮೂಮೆಂಟಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಅಂತೂ ಬಂದೇ ಬರ್ತದೆ. ಇದೊಂದು ಮಾತು ಬೇರೆ. ಓಕೆ. ಕುಟುಂಬದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಿ ಆಗ್ತವೆ 100%. ಇದೊಂದಾಯಿತು. ಆನಂತರ ಏನಾಗುತ್ತೆ ಅಂದರೆ ದಶಮಸ್ಥಾನ ಆಕ್ಟಿವೇಷನ್ ಉಂಟು. ದಶಮಸ್ಥಾನ ಆಕ್ಟಿವೇಷನ್ ಆಗಿ ಆರೂಢಾಧಿಪತಿಯಲ್ಲಿದ್ದಾನೆ. ವ್ಯಯಸ್ಥಾನದಲ್ಲಿ ರಾಹು ಜೊತೆಗೆ ಕಾಂಬಿನೇಷನ್ನಲ್ಲಿದ್ದಾನೆ. ರಾಹು ಬಂದು ಈ ಜಾತಕಕ್ಕೆ ಯಾರು? ಆತ ಭಾಗ್ಯಾಧಿಪತಿ. ಭಾಗ್ಯಾಧಿಪತಿ ವ್ಯಯಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಆ ಗುರುವನ್ನು ಕೇತು ನೋಡ್ತಾ ಇದ್ದಾನೆ. ಏನಾಗುತ್ತೆ, ಆರೋಗ್ಯದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳನ್ನು ಅವರು ಪಡೀತಾರಂತ ಇಂಡಿಕೇಷನ್ ಅಮ್ಮ. ತುಂಬ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಉಂಟಮ್ಮ. ಅದರ ಜೊತೆಗೆ ಅವರಿಗೆ 55 ರನ್ನಿಂಗ್ ಆಗ್ತಾ ಉಂಟು. ಎಷ್ಟು? 55. 55 ಎಲ್ಲಿಗೆ ಬರುತ್ತೆ? 51, 52, 53, 54, 55. ಈಗ ಕೂಡ ಅಮ್ಮ. ಸೊ ಈಗ ಕೂಡ, ಹೋದ ವರ್ಷ ನಾನು ಹೇಳೋದಾದರೆ 1, 2, 3, 4 ವರ್ಷದಿಂದ ಕೂಡ ಅವರು ಆರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾರಂತ ಇಂಡಿಕೇಷನ್ ಅಮ್ಮ. ಹೌದಾ? ಸೊ ತುಂಬ ಪ್ರಾಬ್ಲಮ್ ಆಗುತ್ತಮ್ಮ ಈ ಜಾತಕದಲ್ಲಿ. ಅಷ್ಟು ಸುಲಭ ಅಂತ ಅಲ್ಲಮ್ಮ. ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ನೋಡಿ. ಯಾಕೆ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ನೋಡಿ, ಅದಕ್ಕೆ ಕಾರಣ ಉಂಟು. ಯಾಕಂದರೆ ಶುಕ್ರ ಬಂದು ವ್ಯಯಾಧಿಪತಿ. ಶುಕ್ರ ಅಂದ್ರೆ ಏನು? ಶುಕ್ರ ಅಂದರೆ ಕನ್ಫರ್ಟೆಬಿಲಿಟಿ ಮತ್ತು ಸಿಸ್ಟಮೆಟಿಕ್ ಆಗಿರುವಂಥದ್ದು. ಶುಕ್ರ ಯಾವಾಗ ಸಿಸ್ಟಮೆಟಿಕ್ ಮತ್ತು ಕನ್ಫರ್ಟೆಬಿಲಿಟಿ ಆತ ಬಂದು ಯಾರ ಜೊತೆ ಸೇರ್ಕೊಂಬಿಟ್ಟ? ನಿಮ್ಮ ಸುಖಾಧಿಪತಿ ಮತ್ತು ನಿಮ್ಮ ಲಗ್ನಾಧಿಪತಿ ಜೊತೆ ಸೇರ್ಕೊಂಬಿಟ್ಟ. ಎರಡನ್ನ ಮೈನಸ್ ಮಾಡಿಬಿಟ್ಟ. ಏನಾಯ್ತು ಇದರಲ್ಲಿ? ಮನೆ ಹೋಯಿತು. ಮನೆ ವಿಚಾರಗಳಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತಾನೆ. 100% ಮನೆ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಮಾಡಿದೆ. ಯಾಕಂದರೆ ಮನೆಯಲ್ಲಿ ಮನೆಯ ಜಾಗದಲ್ಲಿ ಯಾರಿದ್ದಾರೆ? ಕುಜ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಕುಜ ಬಂದು ಷಷ್ಠಾಧಿಪತಿ. ಯಾವುದೇ ಒಂದು ವಿಚಾರದಲ್ಲಿ ಮುಂದುವರಿಬೇಕಾದ್ರೂ ಕೂಡ ಹಣಕಾಸಿನ ಸಮಸ್ಯೆ ಇರ್ತದೆ. ಮನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಮನೆ ಮಾಡಿದ್ರು ಕೂಡ ಮಾರಿ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಏನಾಗುತ್ತೆ, ಲಗ್ನಾಧಿಪತಿ ಜೊತೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಕೊಡ್ತಾನೆ. ಆರೋಗ್ಯವನ್ನು ಸಮೇತ ಸುಸೂತ್ರವಾಗಿರಲಿಕ್ಕೆ ಬಿಡುವುದಿಲ್ಲಮ್ಮ. ಇದು ಎಲ್ಲ ಏನು ಹೇಳ್ತಾರೆ ಇದಕ್ಕೆ? ಇದೊಂದು ಕರ್ಮ ಅಂತ ಹೇಳ್ತಾರೆ. ಇದಕ್ಕೆ ಕರ್ಮ ಅಂದರೆ ಅನುಭವಿಸಬೇಕಾಗುತ್ತೆ. ಎಲ್ಲೊಂದು ಕಡೆ ಹೋದ ಜನ್ಮದಲ್ಲಿರುವಂಥ ಕರ್ಮವನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬಂದಿದೆ ಅವರಿಗೆ. ನಾನು ಹೇಳಿದ್ದು ಸರಿನಮ್ಮ ಇದು? ಓಕೆ. ಸೊ ನಾನೊಂದು ಸಣ್ಣ ರೆಮಿಡಿ ಹೇಳ್ತೀನಮ್ಮ. ಏನು ಮಾಡಬೇಕು ಇಲ್ಲಿ? ಶುಕ್ರ ವಿಪರೀತ ಉಪದ್ರವ ಕೊಡ್ತಾ ಇದ್ದಾನೆ ಶುಕ್ರ. ಓಕೆ. ಶುಕ್ರ ಏನು ಮಾಡ್ತಾನೆ? ಶುಕ್ರ ಆತ ಇರುವುದು ಕರ್ಕಟಕ ರಾಶಿ. ಕರ್ಕಟಕ ರಾಶಿ ಆತನಿಗೆ ಶತ್ರು ರಾಶಿ ಅದು. ಅದರ ಜೊತೆಗೆ ಬುಧನ್ ಜೊತೆ ಇದ್ದಾನೆ ಪರವಾಗಿಲ್ಲ, ಬಟ್ ವ್ಯಯಾಧಿಪತಿಯಾಗಿ ಬುಧನ್ ಜೊತೆ ಇದ್ದಾನೆ. ಅದಕ್ಕೋಸ್ಕರ ಆ ಎರಡು ರಾಶಿಯಲ್ಲಿ ಬರತಕ್ಕಂತಹ ಎಲ್ಲ ಎನರ್ಜಿಯನ್ನು ಡೌನ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಪ್ರತಿ ಶುಕ್ರವಾರ ದಿವಸ ತುಪ್ಪವನ್ನು ಇವರ ಕೈಯಿಂದ ದೇವಿ ದೇವಸ್ಥಾನಕ್ಕೆ ದಾನ ಮಾಡಿಸಿಮ್ಮ. ಇದರ ಮುಖಾಂತರ ಅತ್ಯುತ್ತಮವಾದ ರಿಸಲ್ಟ್ ಬರುತ್ತಮ್ಮ. ಖಂಡಿತವಾಗಿ ಬ್ಯಾಲೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ತುಪ್ಪ ದಾನ ಮಾಡ್ತೀರಿ ಆಗ ಶುಕ್ರನ ನೆಗೆಟಿವಿಟಿ ಎಲ್ಲಿ ಹೊರಟೋಯ್ತು? ದೇವಸ್ಥಾನಕ್ಕೆ ಹೊರಟೋಯ್ತು. ಆಗ ಆ ಅಮ್ಮ ನೋಡ್ಕೊಳ್ತಾಳೆ, ದೇವಿ ದೇವಸ್ಥಾನಕ್ಕೆ ಅದನ್ನು ನೀವು ಅರ್ಪಣೆ ಮಾಡಿ ಅಮ್ಮ ಅದನ್ನು ನೋಡ್ಕೊಳ್ತಾಳೆ. ಬ್ಯಾಲೆನ್ಸ್ ಆಗಿ ಆಗುತ್ತಮ್ಮ, ಒಳ್ಳೆ ಒಂದು ರಿಸಲ್ಟ್ ಅದರ ಮುಖಾಂತರ ಬರುತ್ತಮ್ಮ. ಅದ್ರ ಜೊತೆಗೆ ಏನು ಮಾಡಬೇಕಾದ್ರೆ, ಒಬ್ಬ ರಾಹು ಹಾರಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ರಾಹು ವ್ಯಯಸ್ಥಾನದಲ್ಲಿ ಇದ್ದುಕೊಂಡು. ಅದಕ್ಕೋಸ್ಕರ ಏನು ಮಾಡಿ, ಕಪ್ಪು ಉದ್ದಿನಿಂದ ನಿವಾಳಿಸಿ ತೆಗೀರಿ. ನೋಡಿ, ಆ ವ್ಯಕ್ತಿ ಕೇಳ್ತಾರೆ ಇಲ್ವಂತ ನನಗಂತೂ ಖಂಡಿತ ಗೊತ್ತಿಲ್ಲಮ್ಮ. ಬಟ್ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಅಂದರೆ ಫೋಟೋಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ?
ಅವರ ಫೋಟೋ ಇಟ್ಕೊಂಡು ಅದಕ್ಕೆ ನಿವಾಳಿಸಿ ತೆಗಲಿ ಪ್ರಯತ್ನ ಮಾಡಿ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗಿದೆ. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿಮ್ಮ, ನೀವೆಲ್ಲಿ ಮನೆಯಲ್ಲಿದ್ದೀರಮ್ಮ, ಆ ಮನೆಗೆ ಸಂಬಂಧ, ಆ ಮನೆ ವಾಸ್ತು ಪ್ರಕಾರ ಕೂಡ ಇಲ್ಲಮ್ಮ, ತುಂಬ ಪ್ರಾಬ್ಲಮ್ ಉಂಟು ಆ ಮನೆಯಲ್ಲಿ, ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆ ಉಂಟು. ಯಾಕಂದರೆ ಈ ಜಾತಕದಲ್ಲಿ ಸುಖಸ್ಥಾನ ಬಂದು ಕನ್ಯಾರಾಶಿ ಬಂದುಬಿಟ್ಟಿದೆ. ಕನ್ಯಾರಾಶಿ ಅಂದರೆ ಡಿಸ್ಪ್ಯೂಟ್ ಅಂತ ಅರ್ಥ, ಅರ್ಥ ಆಯ್ತಾ, ಜಗಳ ಮಾಡಿಕೊಳ್ತೀರಂತ. ಓಕೆನಾ? ಹೌದಮ್ಮ. ಅಲ್ಲಿ ಒಬ್ಬ ಕುಜ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಏನು ಮಾಡಬೇಕು? ಕುಜ ಯಾರು? ಕುಜ ಬಂದು ಷಷ್ಠಾಧಿಪತಿ, ಆರನೇ ಮನೆ ಅಧಿಪತಿ. ಅದ್ರ ಜೊತೆಗೆ ಆತ ಲಾಭಾಧಿಪತಿ, ಆರನೇ ಮನೆ ಲಾಭಾಧಿಪತಿ ತನ್ನಿಂದ ಆರನೇ ಮನೆಯಲ್ಲಿದ್ದಾನೆ. ಅದರ ಜೊತೆಗೆ ಆತ ಷಷ್ಠಾಧಿಪತಿ ಆಗಿರೋದರಿಂದ ಖರ್ಚಿಗೂ ಸಮೇತ ಆ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹೌದಮ್ಮ. ನೀವು ಸಾಲ ಮಾಡ್ಕೊಂಡು ಖರ್ಚು ಮಾಡಬೇಕಾದಿತ್ತು. ಏನು ಮಾಡ್ತೀರಾ ಈಗ? ತೊಗರ್ಬೇಳೆಯಿಂದ ನಿವಾಳಿಸಿಮ್ಮ, ಪ್ರತಿದಿನ ತೊಗರ್ಬೇಳೆಯಿಂದ ನಿವಾಳಿಸಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತಮ್ಮ, ಖಂಡಿತ ಒಳ್ಳೇದಾಗುತ್ತಮ್ಮ. ಇವರಿಗೆ ತುಂಬ ಡೇಂಜರ್ ಪೀರಿಯಡ್ ಇತ್ತಮ್ಮ, ಹೋದ ವರ್ಷ 54ರಲ್ಲಿ ತುಂಬ ಡೇಂಜರ್ ಪೀರಿಯಡ್ ಇತ್ತಮ್ಮ, ಮೊನ್ನೆ ಜೂನ್ಗಿಂತ ಮೊದಲು. ಈಗ ಕೂಡ ಡೇಂಜರ್ ಪೀರಿಯಡ್ ಇಲ್ಲ ಅಂತ ಹೇಳಲ್ಲ, ಬಟ್ ಪರವಾಗಿಲ್ಲ, ಇಷ್ಟನ್ನು ಮಾಡ್ಕೊಳ್ಳಿ, ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗ್ತಾರಮ್ಮ. ಓಕೆನಾ? ಓಕೆ, ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್, ಸೊ ಅರ್ತ್. ಓಕೆ, ಅರ್ತ್ ಯಾರಿಗೆ ಸಂಬಂಧಪಟ್ಟು ಗೊತ್ತಾಯ್ತು? ಅರ್ಥ ಅರ್ಥ ಅಂದರೆ ಭೂಮಿ ತತ್ವ ಅಲ್ವಾ, ಭೂತತ್ವ. ಭೂಮಿ ತತ್ವವನ್ನು ಹೇಗಪ್ಪ ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ? ಭೂತತ್ವ, ಭೂತತ್ವ ಅರ್ಥ ಎಲಿಮೆಂಟ್ ಅಂತ ಕರಿತೀವಿ. ಅರ್ಥ ಎಲಿಮೆಂಟ್ ನಮಗೆ ಬೇಕೇ ಬೇಕು, ಮೇಜರ್ ಆಗಿ ಬೇಕಾಗುತ್ತೆ ಅರ್ಥ ಎಲಿಮೆಂಟ್. ಯಾಕಂದರೆ ಸ್ಟೆಬಿಲಿಟಿ ಬೇಕು ಲೈಫಲ್ಲಿ. ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ, ಯಾವುದೇ ಒಂದು ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾ ಇದ್ದೀರಾ, ಅಲ್ಲಿ ಸ್ಟೆಬಿಲಿಟಿಯನ್ನು ಕೊಡುವಂಥ ಒಂದು ಯೋಗ ಭಾಗ್ಯ ಬರಬೇಕು ಅಂತಾದರೆ ಅರ್ಥ ಕೆಲಸ ಮಾಡಬೇಕು, ಭೂಮಿ ತತ್ವ ಕೆಲಸ ಮಾಡಬೇಕು, ಭೂಮಿ ತತ್ವ ಬ್ಯಾಲೆನ್ಸ್ ಆಗಿರಬೇಕು. ನೋಡಿ, ಯಾವಾಗ ನಿಮ್ಮ ಈ ಒಂದು ಸ್ಟೆಬಿಲಿಟಿ ಕಳೆದೋಗುತ್ತೆ ಗೊತ್ತಾ ನಿಮಗೆ? ನೀವು ಏನಾದರೂ ತಿಂದು ಕಸವನ್ನು ನೆಲಕ್ಕೆ ಬಿಸಾಡುವುದು ಅಲ್ವಾ, ಮನೆಯಲ್ಲಿರಲಿ ಹೊರಗಡೆನಿರಲಿ ಎಲ್ಲಾದರೂ ಕಸಕ್ಕೆ ನೆಲಕ್ಕೆ ಬಿಸಾಡ್ತೀರಾ, ಡೋಂಟ್ ಕೇರ್ ಮಾಡಿಬಿಡ್ತೀರಾ, ಒಂದಷ್ಟು ಕಸ ಜಮಾವಣೆ ಮಾಡಿಬಿಡ್ತೀರಾ, ಡೆಫಿನೆಟಾಗಿ ನಿಮ್ಮ ಅರ್ಥ ಏನುಂಟು ಅಥವಾ ನಿಮ್ಮ ಆ ಪೃಥ್ವಿತ್ವ ಏನುಂಟು ಇಂಬ್ಯಾಲೆನ್ಸ್ ಆಗಿಬಿಡ್ತದೆ. ಖಂಡಿತ ನಿಮ್ಮನ್ನು ಮುಂದುವರಿಕೆ ಬಿಡುವುದಿಲ್ಲ, ನಿಮ್ಮನ್ನು ಸ್ಟೆಬಿಲಿಟಿ ಆಗಿರಲಿಕ್ಕೆ ಬಿಡುವುದಿಲ್ಲ. ಅದು ಏನೋ ಮಾಡಿರ್ತದೆ, ಒಂದು ಕೆಲಸ ಆಯಿತು ಇನ್ನೊಂದು ಕೆಲಸ, ಮತ್ತೊಂದು ಕೆಲಸ, ಮಗದೊಂದು ಕೆಲಸ, ಈ ರೀತಿಯಾಗಿ ಚೇಂಜ್ ಮಾಡ್ತಾ ಇರ್ತದೆ ಯಾವುದೇ ಕಾರಣ ಕೂಡ. ಅಥವಾ ಒಂದು ಮನೆ ಆಯಿತು, ಮತ್ತೊಂದು ಮನೆ, ಇನ್ನೊಂದು ಮನೆ, ಈ ರೀತಿಯಾಗಿ ಚೇಂಜ್ ಮಾಡ್ತಾ ಇರ್ತದೆ, ಸ್ಟೆಬಿಲಿಟಿಯನ್ನು ಕೊಡುವುದಿಲ್ಲ. ಏನು ಮಾಡ್ತೀರಾ ಈಗ? ಸೊ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತೀವಿ. ಯಾವಾಗ ಕಸವನ್ನು ನೀವು ಸುಮ್ಮನೆ ಎಲ್ಲೆಲ್ಲೋ ಬಿಸಾಡಿದಾಗ ನಿಮ್ಮ ಪೃಥ್ವಿತ್ವ ಏನುಂಟು ಅದು ಇಂಬ್ಯಾಲೆನ್ಸ್ ಆಗೋಗುತ್ತೆ. ಓಕೆನಾ? ಗೊತ್ತಾಗ್ಬಿಡ್ತು. ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೋದು? ಇದು ಬ್ಯಾಲೆನ್ಸ್ ಆದ ನಂತರ ಅರ್ಥಿನ ನಂತರ ಯಾವುದುಂಟು? ಆಕಾಶ ತತ್ವ ಉಂಟು. ಆಕಾಶ ತತ್ವ ಮತ್ತು ಪೃಥ್ವಿತ್ವವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಖಂಡಿತ ಮುಂದಿನ ಎಪಿಸೋಡಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಆದಿತ್ಯ ಅವ್ರದ್ದು ಸಮಾನೆಯಲ್ಲಿರ್ತೀನಿ, ಹೆದರದೇ ಜಾತಕವನ್ನು ತಂದು ತೋರಿಸಿ ಅಂತ ಹೇಳ್ದೇನೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಸಮಯ ಮೀರ್ತಾ ಇರೋದರಿಂದ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.